स्वागत सुस्वागत आदाय तेरिगे विवर सल्लिके यारू आदाय तेरिगेय विवरगळन्न सल्लिसबेकु याके सल्लिसबेकु अदर इतिमिति एनु हीगे हलवारु प्रश्नेगळु निम्मन्न काडबहुदु ई एल्ल प्रश्नेगळिगे उत्तरवागि इवत्तिन ई कार्यक्रमदल्लि ಉತ್ತರ ಕೊಡಲಿದ್ದಾರೆ ಸೌಮ್ಯ ಆಚಾರ್ಯ ಅವರು ಬನ್ನಿ ಹಾಗಾದ್ರೆ ಆದಾಯ ತೆರಿಗೆಯ ಇತಿಮಿತಿಗಳೇನು ಸ್ಯಾಲರಿಡ್ ಇನ್ಕಮ್ ಇದ್ದರೆ ಹಾಗೆ ಬಿಸ್ನೆಸ್ ಇನ್ಕಮ್ ಇದ್ದರೆ ಹಾಗೆ ಅದರ್ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ಹಾಗೆ ಮತ್ತು ಕ್ಯಾಪಿಟಲ್ ಗೇನ್ಸ್ ಇದ್ದರೆ ಹಾಗೆ ಮತ್ತು ಈ ಎಲ್ಲ ಇನ್ಕಮ್ಮು ನಮಗಿರ್ತಕ್ಕಂಥ ಇನ್ಕಮ್ ಏನಿದೆ ಇದು ಸರ್ಕಾರಕ್ಕೆ ಗೊತ್ತಾಗುತ್ತಾ ಸಪೋಸ್ ನಮಗಿರುವಂತಹ ಆದಾಯವನ್ನು ವಿವರಣೆಯನ್ನು ಸಲ್ಲಿಸಿಲ್ಲ ಅಂದರೆ ಇಲಾಖೆಗೆ ಹೇಗೆ ಗೊತ್ತಾಗುತ್ತೆ ಇಲಾಖೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಥವಾ ಇವತ್ತಿನ ತಾಂತ್ರಿಕ ಯುಗದಲ್ಲಿ ಟೆಕ್ನಾಲಜಿಯ ಮೂಲಕ ಹೇಗೆ ವಿವರ ಗೊತ್ತಾಗುತ್ತೆ ಮತ್ತು ನಾವು ಮನೆಯಲ್ಲೇ ಕೂತ್ಕೊಂಡು ಹೇಗೆ ವಿವರಗಳನ್ನು ಸಲ್ಲಿಸಬಹುದು ಹೀಗೆ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡ್ತಿರುತ್ತೆ ಹಾಗೆನೇ ಮಹಿಳೆಯರು ಅಂದ ತಕ್ಷಣ ಮಹಿಳೆಯರಿಗೆ ವಿಶೇಷವಾದಂತಹ ಅಂದರೆ ಎಕ್ಸಾಂಪ್ಟೆಡ್ ಇನ್ಕಮ್ ಲಿಮಿಟ್ ಏನಾದರೂ ಹೆಚ್ಚಾಗಿದೆಯಾ ಅಥವಾ ಜೆಂಟ್ಸ್ಗೆ ಸೆಪರೇಟ್ ಇದೆಯಾ ಸೊ ಎಲ್ಲರಿಗೂ ಕೂಡ ಕಾಮನ್ ಆಗಿದೆಯಾ ವಾಟ್ ಈಸ್ ದ ಎಕ್ಸಾಂಪ್ಷನ್ ಲಿಮಿಟ್ ಸರ್ಕಾರ ತೆರಿಗೆಯನ್ನು ಉಳಿಸಲಿಕ್ಕೆ ಯಾವ ರೀತಿಯ ಮಾರ್ಗೋಪಾಯಗಳನ್ನು ಸೂಚಿಸಿರುತ್ತೆ ಮತ್ತು ಅದರ ಇತಿಮಿತಿಗಳನ್ನು ಒಳಗೊಂಡ ಹಾಗೆ ನಾವು ಹೇಗೆ ನಮ್ಮ ತೆರಿಗೆಯನ್ನು ಉಳಿಸಬಹುದು ಮತ್ತು ಉಳಿದಂತಹ ಆದಾಯಕ್ಕೆ ಹೇಗೆ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ ಸೊ ಒಟ್ಟಾರೆ ಯಾವುದೋ ಕಾರಣಕ್ಕೆ ನಾವು ತೆರಿಗೆಯ ವಿವರಗಳನ್ನು ಸಲ್ಲಿಸಲೇ ಇಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೇ ಇಲ್ಲ ಅಂತ ಇಟ್ಕೊಂಡಾಗ ಯಾವ ರೀತಿ ಇಲಾಖೆ ಕ್ರಮಗಳನ್ನು ಕೈಗೊಳ್ಳುತ್ತೆ ಸೊ ಈ ರೀತಿಯಾದ ಪ್ರಶ್ನೆಗಳು ನಿಮಗೂ ಇದ್ದರೆ ಮತ್ತು ನಿಮಗೆ ಇನ್ಕಮ್ ಇದ್ದು ಏನಾದರೂ ಇದುವರೆಗೂ ಸಬ್ಮಿಟ್ ಮಾಡಿಲ್ಲ ಅಂದರೆ ಅಥವಾ ಕೊನೆಯ ದಿನ ಇನ್ನೂ ಡಿಸೆಂಬರ್ 31 ಇದೆ ಅವತ್ತು ನಾನು ಸಬ್ಮಿಟ್ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿದ್ದರೆ ಮತ್ತು ನಿಮ್ಮ ಅಕೌಂಟ್ಸು 44AB ಆಡಿಟ್ಗೆ ಸಲ್ಲಿಕೆಯಾಗದೇ ಇದ್ದರೆ ಸೊ ನೀವು ಇಂಡಿವಿಜುವಲ್ ಆಗಲಿ ಸ್ಯಾಲರಿಡ್ ಆಗಲಿ ಪೆನ್ಷನರ್ ಆಗಲಿ ರೆಂಟಲ್ ಇನ್ಕಮ್ ಇರಲಿ ಯಾವುದೇ ಸೋರ್ಸ್ ಆಫ್ ಇನ್ಕಮ್ ಇದ್ದರೂ ಕೂಡ ನೀವು ಈ ಡಿಸೆಂಬರ್ 31ರೊಳಗೆ ಆದಾಯ ತೆರಿಗೆ ವಿವರಗಳನ್ನು ಸಲ್ಲಿಸಬೇಕು ಇಲ್ಲವಾದರೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೀವಿ ಬನ್ನಿ ಹಾಗಾದರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಆದಾಯ ತೆರಿಗೆ ಇಲಾಖೆಯ ಅಪರ ಮತ್ತು ಹೆಚ್ಚುವರಿ ಆಯುಕ್ತರಾದಂತಹ ಸೌಮ್ಯಾಚಾರ್ಯ ಅವರನ್ನು ನಮಸ್ಕಾರ ಸೌಮ್ಯಾಚಾರ್ಯ ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮಗೆ ಮೊದಲ ಪ್ರಶ್ನೆ ಯಾರು ಆದಾಯ ತೆರಿಗೆ ವಿವರಗಳನ್ನು ಸಲ್ಲಿಸಬೇಕು ಯಾರ ಯಾರ ಆದಾಯ ಮಿತಿಗಿಂತ ಹೆಚ್ಚು ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಅಂತ ಒಂದು ಹೇಳ್ತೇವೆ ನಾವು ಆ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಅಂದ್ರೆ ಮೂಲ ವಿನಾಯಿತಿ ಮಿತಿ ಅಂತ ಹೇಳ್ತೇವೆ ಅದಕ್ಕಿಂತ ಹೆಚ್ಚಾಗಿ ಯಾರ ಆದಾಯ ಇರುತ್ತೋ ಅವರೆಲ್ಲರೂ ಸಹ ಆದಾಯ ತೆರಿಗೆ ವಿವರಗಳನ್ನು ಸಲ್ಲಿಸಬೇಕಾಗತ್ತೆ ಅಂದ್ರೆ ಮೂಲ ವಿನಾಯಿತಿ ಈಗ ಕಳೆದ ವರ್ಷದ ಫೈನಾನ್ಷಿಯಲ್ ಇಯರ್ 18-19 ನೋಡಿದಾಗ 2.5 lakhs ಇತ್ತು ಅದಾದ ಮೇಲೆ 5 ಲಕ್ಷಕ್ಕೆ ಬಂದಿದೆ ಇದರಲ್ಲಿ 5 ಲಕ್ಷದ ಮಿತಿಯನ್ನು ಬಿಟ್ಟು ವಿಶೇಷವಾಗಿ ಸಾಮಾನ್ಯ ಕೇಳ್ತಾರೆ ಮಹಿಳೆಯರಿಗೆ ಏನಾದರೂ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಇತಿಮಿತಿ ಇದೆಯಾ ಇನ್ನು ಸ್ವಲ್ಪ ಮಿತಿ ಎಕ್ಸ್ಟ್ರಾ ಇದೆಯಾ ಅನ್ನುವಂಥದ್ದು ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ ಕೇಳುವಂತಹ ಪ್ರಶ್ನೆ ಸೊ ಇಲ್ಲಿ ಈ ಎರಡೂ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತೀವಿ ಮೊದಲಿಗೆ ಈ ಸ್ವಲ್ಪ ವರ್ಷಗಳ ಕೆಳಗೆ ಮಹಿಳೆಯರಿಗೆ ಬೇರೆಯಾದ ಕೆಲವು ವಿನಾಯಿತಿಗಳಿತ್ತು ಈಗ ಎಲ್ಲರಿಗೂ ಸಹ ಸಮಾನವಾಗಿದೆ ಅದು ಸಮಾನವಾದ ಮಿತಿಗಳನ್ನೇ ಇವಾಗ ಮಾಡಿದ್ದಾರೆ ಸೊ ಹಾಗೆ ಸರ್ಕಾರದ ಇದರಲ್ಲಿ ಎಲ್ಲರಿಗೂ ಸಹ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಒಂದೇ ಆಗಿದೆ ಓಕೆ ಹಾಗೆಯೇ ಯೂಶ್ವಲಿ ಡ್ಯೂ ಡೇಟ್ ಫಾರ್ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂದರೆ ನಾವು 31 July ಅಂತ ರೆಗ್ಯುಲರಾಗಿ ನಮ್ಮ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಈ ಸಲ ಡಿಸೆಂಬರ್ 31ವರೆಗೂ ಅವಕಾಶ ಕೊಟ್ಟಿದೆ ಇಲಾಖೆ ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಈ ಈ ವರ್ಷ ಬಹುಶಃ ಒಂದು ವಿಶೇಷ ವರ್ಷ ಅಂತ ನಾವು ಹೇಳಬಹುದು ಆದರೆ ವಿಶೇಷ ಅಂತಂದರೆ ಒಂದು ರೀತಿಯಾದ ಬೇರೆ ತರಹದಲ್ಲಿ ನೆಗೆಟಿವ್ ರೀತಿಯಲ್ಲಿ ವಿಶೇಷವಾದ ವರ್ಷ ಎಲ್ಲರೂ ಬಹಳ 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 ಕಷ್ಟಗಳನ್ನು ನೋಡಿದ್ದಾರೆ ಬಹಳ ರೀತಿಯ ಕೆಲವು ತೊಂದರೆಗಳನ್ನು ಅನುಭವಿಸಿದ್ದಾರೆ ಇದಕ್ಕಾಗಿ ಸರ್ಕಾರ ಸ್ಪಂದಿಸಿ July 31 ಸಾಧಾರಣವಾಗಿ ಇರ್ತಾ ಇದ್ದ ನಮ್ಮ ಗಡುವನ್ನು ಹೆಚ್ಚಿಸಿ December 31ವರೆಗೂ ಮಾಡಿದ್ದಾರೆ ಆದರೂ ಸಹ ನಾವು ಈ ವರ್ಷ ನೋಡ್ತಾ ಇರೋದೇನೆಂದರೆ ಬಹುಶಃ ಯಾವುದೇ ಕಾರಣದಿಂದಲೋ ಏನೋ ಇನ್ನೂ ಸಹ ನಮ್ಮ ಆದಾಯ ತೆರಿಗೆ ವಿವರ ಸಲ್ಲಿಕೆಗಳು ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗಳು ಬರಬೇಕಾದ ಒಂದು ಸ್ಪೀಡ್ನಲ್ಲಿ ಬರ್ತಾ ಇಲ್ಲ ಇನ್ನೂ ಸಹ ನಮಗೆ ಒಂದು 2-3 crore ರಿಟರ್ನ್ಸ್ನ ಒಂದು ನಿರೀಕ್ಷೆ ಇದೆ ಅದನ್ನು ದಯವಿಟ್ಟು ಬಹಳಷ್ಟು ಜನ ನಮಗೆ ತಿಳಿದಂತೆ ಕಾಯ್ತಾ ಇದ್ದೀರಿ ಕೊನೆಯ ದಿನದವರೆಗೂ ಕಾಯ್ತಾ ಇದ್ದೀರಿ ಸಲ್ಲಿಸೋಣವಾ ಬೇಡವಾ
ಸಲ್ಲಿಸಿದ್ರೆ ಅವರು ನಮ್ಮ ಹಿಂದೆ ಬರ್ತಾರಾ ಏನು ಆತರ ಯೋಚಿಸಿ ಬಹುಶಃ ಕೊನೆಯ ದಿವಸದವರೆಗೂ ಬಹುಶಃ ಕಾಯ್ತಾ ಇದ್ದೀರಿ ದಯವಿಟ್ಟು ಆ ಕೆಲಸ ದಯವಿಟ್ಟು ಮಾಡಬೇಡಿ ಡಿಸೆಂಬರ್ 31 ಗಡವಾಗಿರುದ್ರೂ ಸಹ ಇವತ್ತೇ ಇಂದೆ ನಿಮ್ಮ ಆದಾಯ ತೆರಿಗೆ ವಿವರಗಳನ್ನು ದಯವಿಟ್ಟು ಸಲ್ಲಿಸಿ ವೀಕ್ಷಕರ ಹಿಂದೆ ಒಂದು ಕಾಲ ಇತ್ತು ಮ್ಯಾನುಯಲ್ ಆಗಿ ನಾವು ರಿಟರ್ನ್ ಅನ್ನು ಸಬ್ಮಿಟ್ ಮಾಡ್ತಿದ್ವಿ ಆಫೀಸ್ ಗೆ ಹೋಗಿ ಸೀಲ್ ಹಾಕಿಸ್ಕೊಂಡು ಬರ್ತಿದ್ವಿ ಆದರೆ ಇವತ್ತು ನಾವು ಬೆರಳ ತುದಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಆದಾಯ ತೆರಿಗೆ ವಿವರಗಳನ್ನು ಸಲ್ಲಿಸಬಹುದು ಸೋ ಅಂತಹ ಒಂದು ವ್ಯವಸ್ಥೆಯನ್ನು ಕೊಟ್ಟಂತಹ ಆದಾಯ ತೆರಿಗೆ ಇಲಾಖೆ ಬೆಂಗಳೂರಿನಲ್ಲಿ ಸೆಂಟ್ರಲೈಸ್ಡ್ ಪ್ರೊಸೆಸಿಂಗ್ ಸೆಂಟರ್ ಅಂತ ಶುರು ಮಾಡ್ತು ವರ್ಷಗಳ ಕೆಳಗೆ ಸೋ ಈಗ ಅದು ಸೆಂಟ್ರಲೈಸ್ಡ್ ಪ್ರೊಸೆಸಿಂಗ್ ಸೆಂಟರ್ 2.0 ಅಂತ ಇನ್ನು ಒಂದು ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದೆ ಬಿಕಾಸ್ ಟು ಪ್ರೊಸೆಸ್ ದ ರಿಟರ್ನ್ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಸೋ ಈ ಸೆಂಟ್ರಲೈಸ್ಡ್ ಪ್ರೊಸೆಸಿಂಗ್ ಹೇಗೆ ವರ್ಕ್ ಆಗುತ್ತೆ ಈ ಸೆಂಟ್ರಲೈಸ್ಡ್ ಪ್ರೊಸೆಸಿಂಗ್ ಸೆಂಟರ್ ಅನ್ನೋದು ಬೆಂಗಳೂರಿನಲ್ಲಿ 2009 ರಲ್ಲಿ ಸ್ಥಾಪಿತವಾಯಿತು ಸೋ 2009 ರಲ್ಲಿ ಸ್ಥಾಪಿತವಾದರೂ ನಾವು ನಿಧಾನವಾಗಿ ಹೆಜ್ಜೆಗಳನ್ನು ಇಟ್ಕೊಂಡು ಬಂದು ಸುಮಾರು 2014 ರ ಹೊತ್ತಿಗೆ ಎಲ್ಲ ರೀತಿಯ ಎಲ್ಲ ಪ್ರಕಾರದ ನಮ್ಮಲ್ಲಿ ಬೇಕಾದಷ್ಟು ತರಹದ ರಿಟರ್ನ್ಸ್ ಇದೆ ಅದನ್ನು ITR 1 ಟು 7 ಅಂತ ಕ್ಲಾಸಿಫೈ ಮಾಡ್ತೇವೆ 1 ರಿಂದ 7 ರವರೆಗೂ ಅಂತ ಕ್ಲಾಸಿಫೈ ಮಾಡ್ತೇವೆ ಸುಮಾರು 1 ರಿಂದ 7 ರವರೆಗೂ 2014 ರ ಹೊತ್ತಿಗೆ ಪ್ರತಿಯೊಂದು ರಿಟರ್ನ್ನು ಸಹ ನಾವು ಈ ಫೈಲಿಂಗ್ ಮಾಡಿದ್ದೇವೆ ಬಹುಶಃ ಅಡ್ವಾನ್ಸ್ಡ್ ನೇಷನ್ಸ್ ಅಂತ ಏನು ಹೇಳ್ತೀವಿ ಮುಂದುವರಿದ ದೇಶಗಳು ಅಂತ ಏನು ಹೇಳ್ತೀವಿ ಅಲ್ಲಿಯೂ ಸಹ ಇಂತಹ ವ್ಯವಸ್ಥೆ ಆ ಕಾಲಕ್ಕೆ ಬಂದದ್ದು ಬಹಳ ಕಡಿಮೆ ಈಗಲೂ ಸಹ ನಮ್ಮ ಎಲ್ಲ ಪ್ರತಿಯೊಂದು ಆದಾಯ ತೆರಿಗೆ ವಿವರ ಅಂದರೆ ಪ್ರತಿಯೊಂದು ರಿಟರ್ನ್ ಸಹ ಈ ಕೇಂದ್ರೀಕೃತ ಸಂಸ್ಕರಣಾ ಕೇಂದ್ರ ಅಂದರೆ CPC ನಲ್ಲಿ ಪ್ರೊಸೆಸ್ ಆಗುತ್ತೆ ಪ್ರತಿಯೊಂದು ಈ ನೀವು ಫೈಲ್ ಮಾಡೋ ಇಡೀ ನಮ್ಮ ದೇಶದ ಎಲ್ಲ ರಿಟರ್ನ್ಸ್ನು ಸಹ ಬೆಂಗಳೂರಿನಲ್ಲಿ CPC ನಲ್ಲಿ ಪ್ರೊಸೆಸ್ ಮಾಡಲಾಗುತ್ತೆ ಈ ರೀತಿಯಾದ ಒಂದು ವ್ಯವಸ್ಥೆ ಜಗತ್ತಿನಲ್ಲೇ ಹೊಸದು ಅಂತಲೇ ಹೇಳಬಹುದು ಯಾಕೆಂದರೆ ಬೇಕಾದಷ್ಟು ಕಡೆಗಳಲ್ಲಿ ಈ ಫೈಲಿಂಗ್ ಇದೆ ಆದರೆ ಈ ರೀತಿ ಸರಿಯಾಗಿ ಪ್ರತಿಯೊಂದು ಆಯಾಮದಲ್ಲೂ ನೋಡಿಕೊಂಡ್ರೆ ಎಲ್ಲ ರೀತಿಯ ರಿಟರ್ನ್ಸ್ನು ಸಹ ಪ್ರೊಸೆಸ್ ಮಾಡುವಂತಹ ಒಂದು ಫೆಸಿಲಿಟಿ ಒಂದು ಕೇಂದ್ರ ಬಹುಶಃ ಜಗತ್ತಿಗೆ ಭಾರತದಲ್ಲೇ ಪ್ರಪ್ರಥಮ ಅಂತ ಹೇಳಬಹುದು ಜೊತೆಗೆ ಈ ರೀತಿಯ ನಂಬರ್ಸ್ ಅಂದರೆ ಈ ಸಂಖ್ಯೆಗಳಿದೆಯಲ್ಲ ನಮ್ಮ ದೇಶದಲ್ಲಿ ಯಾವುದನ್ನೇ ತಗೊಂಡ್ರೂ ಸಹ ಆ ಸಂಖ್ಯೆಗಳು ಹೆಚ್ಚಾಗ್ಬಿಡತ್ತೆ ಯಾಕೆಂದರೆ ನಮ್ಮ ಜನಸಂಖ್ಯೆ ಬಹಳ ಸೊ ಅದರ ಪ್ರಕಾರ ನೋಡಿಕೊಂಡ್ರೆ ನಮ್ಮ ಜನಸಂಖ್ಯೆಯ ಪ್ರಕಾರ ಸುಮಾರು 7 ವರ್ಷಕ್ಕೆ ನಾವು 7 ಕೋಟಿ ಆದಾಯ ತೆರಿಗೆ ವಿವರಗಳನ್ನು ನಾವು ಪ್ರೊಸೆಸ್ ಮಾಡ್ತೀವಿ ಇದು ಪೂರ್ತಿಯಾಗಿ ಗಣಕೀಕೃತ ಅಂದರೆ ಕಂಪ್ಯೂಟರೈಸ್ಡ್ ಪ್ರೊಸೆಸಿಂಗ್ ಅಂತ ಹೇಳ್ತೇವೆ ಅದರಿಂದ ನೀವು ಎಷ್ಟು ಸರಿಯಾಗಿ ಪ್ರತಿಯೊಂದು ಮಾಹಿತಿಯನ್ನು ಆ ವಿವರಗಳಲ್ಲಿ ಕೊಡ್ತೀರೋ ಆ ವಿವರ ಸಲ್ಲಿಕೆ ರಿಟರ್ನ್ ಫಾರ್ಮಲ್ಲಿ ಕೊಡ್ತೀರೋ ಅಷ್ಟೇ ಸರಿಯಾಗಿ ನಿಮಗೆ ವಾಪಸ್ಸು ನಿಮ್ಮ ರಿಫಂಡ್ ಆಗಲಿ ಅಥವಾ ನಿಮ್ಮ ರಿಟರ್ನ್ ಇಂಟಿಮೇಷನ್ ಆಗಲಿ ಬರುತ್ತೆ ಜೊತೆಗೆ ಈ ವರ್ಷ ಏನು ಮಾಡಿದ್ದೇವೆ ಅಂತಂದರೆ CPC 2.0 ಅಂತ ಹೇಳಿ ಹೊಸದಾದ ಒಂದು ಸಿಸ್ಟಮ್ನ ನಾವು ತಂದಿದ್ದೇವೆ ಅಂದರೆ ಅದನ್ನು ತರಲಿಕ್ಕೆ ಸುಮಾರು 2 ವರ್ಷದ ಪ್ರಯತ್ನ ಇದ್ರ ಹಿಂದೆ ಇದ್ದಿದೆ 2-2.5 ವರ್ಷಗಳ ಪ್ರಯತ್ನ ಇದೆ ನಮಗೂ ಸಹ ಇದು ಪೂರ್ತಿ ಈ ಸಿಸ್ಟಮ್ ಹೊಸ ಸಿಸ್ಟಮ್ ಲೈವ್ ಆಗೋವರೆಗೂ ಅಂದರೆ ಹೊಸ ಸಿಸ್ಟಮ್ನ ತರೋವರೆಗೂನು ಬಹುಶಃ ಎಲ್ಲ ಒಂದು ನಮ್ಮ ಸರ್ವಿಸ್ ಪ್ರೊವೈಡರ್ ಆಗಲಿ ಇದ್ದಾರೆ ಅವರು ಬಹಳಷ್ಟು ನಾವು ಶ್ರಮ ಪಟ್ಟಿದ್ದೇವೆ ಇದು ಹೊಸದಾದ ಒಂದು ಸಿಸ್ಟಮ್ನ ತರಲಿಕ್ಕೆ ಇದರ ಮೂಲಕ ನಾವು ಏನು ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಅಂತಂದರೆ 24 ರಿಂದ 48 ಗಂಟೆಗಳಲ್ಲಿ ಯಾವುದೇ ರಿಟರ್ನ್ ಆಗಲಿ ನಾವು ಪ್ರೊಸೆಸ್ ಮಾಡಬೇಕು ಅಂದರೆ ಇಂಡಿವಿಜುವಲ್ ರಿಟರ್ನ್ಸ್ ಸಾಧಾರಣವಾಗಿ ಸ್ಯಾಲ್ರಿ ಟ್ಯಾಕ್ಸ್ ಪೇಯರ್ಸು ಸಣ್ಣ ಪುಟ್ಟ ಬಿಸ್ನೆಸ್ ಇರುವಂಥವ್ರು ಅಂಥವ್ರ ರಿಟರ್ನ್ಗಳನ್ನ ಆದಷ್ಟು ಬೇಗ ಪ್ರೊಸೆಸ್ ಮಾಡಿ ನಿಮಗೆ ರಿಫಂಡ್ ಕೊಡುವಂಥದ್ದು ಇದನ್ನೀಗಾಗಲೇ ನಾವು ಮಾಡ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ನೀವು ಈ ನಾವೇನು ಇಟ್ಕೊಂಡಿದ್ದೇವೆ ಈ ಉದ್ದೇಶ ಅದು ಬಹುಶಃ ಸಾಕಾರವಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೇನೆ ಒಟ್ಟಾರೆ ಹೇಳೋದಾದರೆ ಆಸ್ ಸೂನ್ ಆಸ್ ಪಾಸಿಬಲ್ ಒಂದು ರಿಟರ್ನನ್ನು ಪ್ರೊಸೆಸ್ ಮಾಡಿ ಇಫ್ ದೆರ್ ಇಸ್ ಅ ಲಯಬಿಲಿಟಿ ಆರ್ ಇಫ್ ದೆರ್ ಇಸ್ ಅ ರೀಫಂಡ್ ಅದನ್ನು ಅವರಿಗೆ ಕೊಡುವಂತಹದ್ದು ಅಥವಾ ಇಲಾಖೆಗೆ ಇನ್ನೂ ಬ್ಯಾಲೆನ್ಸ್ ಬರಬೇಕಾದ್ರೆ ಅದನ್ನು ತೆಗೆದುಕೊಳ್ಳುವಂತಹದ್ದು ಕೂಡ ಈ ಒಂದು ಪ್ರಕ್ರಿಯೆಯ ಮೂಲ ಒಂದು ಉದ್ದೇಶ ಆಗಿದೆ ಅಂತ ಒಂದು ವೀಕ್ಷಕರ ಹಿಂದೊಂದು ಕಾಲದಲ್ಲಿ ಒಂದು ರಿಟರ್ನ್ನ ಪ್ರೊಸೆಸ್ ಆಗಬೇಕು ಅದರಿಂದ ನಿಮಗೆ ಇಂಟಿಮೇಷನ್ ಬರಬೇಕು ಅಥವಾ ರೀಫಂಡ್ ಬರಬೇಕು ಅಂದರೆ ನಾವು ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ಕಾಯ್ತಿದ್ದಂತಹ ಒಂದು ಕಾಲ ಇತ್ತು ಆದರೆ ವಿತಿನ್ 24 ಅವರ್ಸ್ ಆರ್ 48 ಅವರ್ಸ್ ಅದನ್ನು ಕೊಡುವಂತಹ ಒಂದು ಪ್ರಯತ್ನಕ್ಕೆ ನಾಂದಿ ಹಾಡಿದೆ ಇಲಾಖೆ ಅಂದರೆ ನಾವು ಈ ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ಅಳವಡಿಸ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಈ CPC 2.0 ಮೂಲಕ
ಪ್ರೂವ್ ಮಾಡಲಿಕ್ಕೆ ಹೊರಟಿದೆ. ಒಟ್ಟಾರೆ ದೇಶದ 130 ಕ್ಕೂ ಹೆಚ್ಚು ಕೋಟಿಯ ಜನಸಂಖ್ಯೆಯ ನಡುವೆ ಈಗ ಯಾರು ಆದಾಯ ತೆರಿಗೆ ವಿವರಗಳನ್ನು ಸಲ್ಲಿಸುತ್ತಿದ್ದಾರೆ ಅವರ ವಿವರಗಳನ್ನು ಪ್ರೊಸೆಸ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಹೆಚ್ಚು ಸ್ಪೀಡ್ ಅಪ್ ಮಾಡಿದ್ದಾರೆ ಅನ್ನುವಂತದ್ದು ಇವರ ಉತ್ತರದಿಂದ ವೇದ್ಯವಾಗ್ತಾ ಇದೆ. ಹಾಗೆನೇ ಈ ಫಸ್ಟ್ ಟೈಮ್ ರಿಟರ್ನ್ ಸಬ್ಮಿಟ್ ಮಾಡುವಂತವರು ಇರಬಹುದು ಅಥವಾ ಬಿಲೋ ಟ್ಯಾಕ್ಸಬಲ್ ರಿಟರ್ನ್ ಅಂದ್ರೆ ನಾಮಕಾವಸ್ಥೆಗೆ ಮಾಡುವಂತವರು ಇರಬಹುದು ಈ ತರ ರಿಟರ್ನ್ ಅನ್ನು ಅಷ್ಟೇ ಸೀರಿಯಸ್ ಆಗಿ ಪ್ರೊಸೆಸ್ ಮಾಡ್ತೀರಾ ಹಾಗೆ ಆದಾಯ ತೆರಿಗೆ ಇಲಾಖೆಗೆ ಬಂದ ಮೇಲೆ ಪ್ರತಿಯೊಂದು ಆದಾಯ ತೆರಿಗೆ ವಿವರ ಪ್ರತಿಯೊಂದು ರಿಟರ್ನ್ ಸಹ ಒಂದೇ ರೀತಿಯಲ್ಲಿ ನಾವು ನೋಡುತ್ತೇವೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದ್ರೆ ನೀವು ಯಾವುದೇ ಆಗಿರಬಹುದು ಕಡಿಮೆ ರಿಮದು ಕಡಿಮೆ ರಿಫಂಡ್ ಇರಬಹುದು ಹೆಚ್ಚಿನದ ಇರಬಹುದು ಅಥವಾ ನೀವು ಎಕ್ಸೆಂಪ್ಷನ್ ಲಿಮಿಟ್ ಗಿಂತ ಕಡಿಮೆ ಇದ್ದು ಸಹ ರಿಟರ್ನ್ ಫೈಲ್ ಮಾಡಿರಬಹುದು ಅದು ಯಾವುದೇ ವಿಧಾನದ ರಿಟರ್ನ್ ಆಗಿರಬಹುದು ಯಾಕೆ ಅಂತಂದ್ರೆ ಇಲ್ಲಿ ಮ್ಯಾನುಯಲ್ ಇಂಟರ್ವೆನ್ಷನ್ ಅನ್ನೋದು ಏನು ಇಲ್ಲ ಈಗ ನಿಮ್ಮ ರಿಟರ್ನ್ ನ ಮೊದಲು ಪ್ರೋಸೆಸ್ ಮಾಡ್ತೀನಿ ಇನ್ನೊಬ್ರದ್ದು ಮಾಡೋಲ್ಲ ಆ ರೀತಿ ಇಲ್ಲ ನೀವು ನಿಮ್ಮ ವಿವರಗಳನ್ನು ಸರಿಯಾಗಿ ಸಲ್ಲಿಸಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿನ ವಿವರಗಳನ್ನು ಸರಿಯಾಗಿ ಕೊಟ್ಟಿದ್ರೆ ಅದರಲ್ಲಿ ವಿವರಗಳನ್ನು ಸಲ್ಲಿಸುವಾಗ ಯಾವುದೇ ತಪ್ಪನ್ನ ಮಾಡದೆ ಯಾವುದನ್ನು ಮುಚ್ಚಿಡದೆ ಸರಿಯಾಗಿ ಸಲ್ಲಿಸಿದ್ರೆ ನಿಮ್ಮ ರಿಟರ್ನ್ ಖಂಡಿತ ತಕ್ಷಣ ಪ್ರೋಸೆಸ್ ಆಗಿ ಬರುತ್ತೆ ಅಂದ್ರೆ ವೀಕ್ಷಕರ ಒಂದನ್ನ ನಾವು ಗಮನಿಸಬೇಕಾಗುತ್ತೆ ವೈಲ್ ವಿ ಆರ್ ಫೈಲಿಂಗ್ ದ ರಿಟರ್ನ್ಸ್ ನಾವು ಕೊಡುವಂತಹ ಮಾಹಿತಿ ಮತ್ತೆ ಫಿಗರ್ಸ್ ಅಥೆಂಟಿಕೇಶನ್ ಇರಬೇಕು ಅದಕ್ಕೆ ಸೂಕ್ತವಾದ ದಾಖಲೆಗಳು ಕೂಡ ನಮ್ಮ ಹತ್ರ ಇರಬೇಕು ಯಾಕಂದ್ರೆ ಡಿಡಕ್ಷನ್ಸ್ ಅಂತ ಬಂದಾಗ ಇನ್ಶೂರೆನ್ಸ್ ಇರಬಹುದು ಪ್ರಾವಿಡೆಂಟ್ ಫಂಡ್ ಇರಬಹುದು ಅಥವಾ ಬೇರೆ ಸೇವಿಂಗ್ಸ್ ಇರಬಹುದು ಅಂಡರ್ ಚಾಪ್ಟರ್ 6A ಇರಬಹುದು ಅಥವಾ ATD ಇರಬಹುದು ATG ಇರಬಹುದು ಈ ತರ ಯಾವುದೇ ಸೆಕ್ಷನ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅದನ್ನ ಡಿಡಕ್ಷನ್ಸ್ ನ ಕ್ಲೈಮ್ ಮಾಡ್ತೀವಿ ಅನ್ನೋದಾದ್ರೆ ಯು ಶುಡ್ ಹ್ಯಾವ್ ದ ಪ್ರೂಫ್ ಅನ್ನುವಂಥದ್ದು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಎರಡನೇದಾಗಿ ನಮಗೆ ರೀಫಂಡ್ ಇದೆ ಅಂದ್ರೆ ಸರಿಯಾದ ಬ್ಯಾಂಕ್ ಅಕೌಂಟ್ ನಂಬರ್ ಅಂಡ್ IFSC ಕೋಡ್ ಕೊಡುವಂತಹದ್ದು ಬಹಳನೇ ಮುಖ್ಯ ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ಆದಾಯ ತೆರಿಗೆ 31 ಡಿಸೆಂಬರ್ ಇದೆ ನಾವು ಜುಲೈ ಆಯಿತು ಕೋವಿಡ್ ಇತ್ತು ಆ ಒಂದು ದೂರವಾಣಿ ಕರೆ ಇದೆ ಯಾರು ಅಂತ ನೋಡೋಣ ಹಲೋ ಉಷಾ ಅವರು ಮೈಸೂರಿಂದ ನಮಸ್ಕಾರ ಉಷಾ ಅವರೇ ಪ್ರಶ್ನೆ ಕೇಳಿ ಮಾ ನಮಸ್ಕಾರ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಪ್ರಭಾಕರ್ ಅವರು ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಮಾ ಖುಷಿ ಆಗ್ತಿದೆ ಮೇಡಮ್ ಮೇಡಮ್ ಈಗ ಯಾರಾದ್ರೂ ಹೋಗಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಮನೆ ತಗೊಳ್ಳೋದು ಕೈ ತಗೊಳ್ಳೋದು ಈ ತರ ಮಾಡಿ ಲೋನ್ ಮಾಡ್ಕೊತಾರೆ ಇದು ಒಂದು ಅಪರಾಧ ಪ್ರಕರಣ ಆಗಲ್ವಾ ಅಂತ ಒಂದು ಇನ್ನೊಂದು ಮೇಡಮ್ ಕೆಲವು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗ್ತೀವಿ ಅವ್ರು ಏನ್ ಮಾಡ್ತಾರೆ ಮೇಡಮ್ ನೋಡಿ ಬಿಲ್ ಕೊಟ್ಟರೆ ಇಷ್ಟಾಗುತ್ತೆ ಇಲ್ಲದೆ ಅದು ಇಷ್ಟು ಕಡಿಮೆ ಆಗುತ್ತೆ ಅಂತಾರೆ ಜನಗಳು ಆಸೆಗೆ ಬಿಲ್ ಇಲ್ದೇನೆ ಪದಾರ್ಥ ತಗೊಳಕ್ ಹೋಗ್ತಾರೆ ಈ ಬಿಲ್ಡಿಂಗ್ ನೋಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ವ್ಯಾಪಾರ ಆಗ್ತಿದೆ ಅಂತಾನು ಗೊತ್ತಾಗುತ್ತೆ ಈ ತರ ಮೋಸದಿಂದ ಸರ್ಕಾರಕ್ಕೆ ಇದ್ ಮಾಡ್ತಾರಲ್ಲ ಇದನ್ನೆಲ್ಲ ನೀವು ಕಂಡಿಡಿಯಕ್ ಆಗುತ್ತ ಮೇಡಮ್ ಮೊದಲನೇದಾಗಿ ಉಷಾ ಅವರೇ ನಿಮ್ಮ ಎರಡನೇ ಪ್ರಶ್ನೆಗೆ ಇದು ಸೂಕ್ತವಾದ ವೇದಿಕೆ ಅಲ್ಲ ಬಿಲ್ ತಗೊಳ್ಳುವಂತಹದ್ದು ಅದು GST ಸಂಬಂಧಪಟ್ಟ ಹಾಗೆ ಅದು ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ ಮೊದಲನೇ ಪ್ರಶ್ನೆಗೆ ನೀವು ಲೋನ್ ತಗೊಳ್ಳೋದ್ರ ಬಗ್ಗೆ ಮಾತನಾಡಿದೀರಾ ಸೌಮ್ಯ ಆಚಾರ್ ಅವರು ಉತ್ತರ ಕೊಡ್ತಾರೆ ತಾವು ಲೋನ್ ತಗೊಳ್ಬೇಕು ಅಂತಂದ್ರೆ ಮೊದಲಿಗೆ ಯಾವುದೇ ಬ್ಯಾಂಕ್ ಅಲ್ಲಾಗ್ಲಿ ಕೇಳೋದು ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದಿರಾ ಅಂತ ನೀವು ಆದಾಯ ತೆರಿಗೆ ವಿವರನ ಫೈಲ್ ಮಾಡಿದಿರಾ ಅಂತ ಅದ ಆದಾಯ ತೆರಿಗೆ ವಿವರಗಳನ್ನ ಫೈಲ್ ಮಾಡಿದಿರಾ ಅಂತ ಹೇಳಿದ್ರೆ ನೀವು ಇಷ್ಟು ಟ್ಯಾಕ್ಸ್ ಕಟ್ತಿದ್ದೀರಾ ಇಷ್ಟು ತೆರಿಗೆ ಕಟ್ತಾ ಇದ್ದೀರಾ ಹಾಗಾಗಿ ನಿಮಗೆ ಇಷ್ಟು ಆದಾಯ ಇದೆ ಅಂತ ಒಂದು ಬ್ಯಾಂಕ್ನವರಿಗೆ ಒಂದು ಸಮಾಧಾನ ಸಿಕ್ಕತ್ತೆ ಅದರ ಬೇಸಿಸ್ ಮೇಲೆ ನಿಮ್ಮ ಲೋನ್ ಎಲಿಜಿಬಿಲಿಟಿ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಹಾಗಾಗಿ ನಿಮ್ಮ ಆದಾಯ ಏನಿದೆಯೋ ಅದನ್ನ ದಯವಿಟ್ಟು ಸರಿಯಾಗಿ ಡಿಕ್ಲೇರ್ ಮಾಡಿ ಅದರಿಂದ ನಿಮಗೆ ಸಹ ಬಹಳಷ್ಟು ಬೆನಿಫಿಟ್ಸ್ ಇದೆ ಬೇಕಾದಷ್ಟು ಒಳ್ಳೆಯದಾಗುತ್ತೆ ಸೊ ಈ ನಿಮಗೆ ಒಂದೇನು ಹೇಳ್ತೇನೆ ಅಂದರೆ ಚಿಕ್ಕದಾಗಿ ಮುಗಿಸ್ಬೇಕಂದ್ರೆ ನೀವು ಕೇಳಿದ್ರಲ್ಲಿ ಎಲ್ಲೆಲ್ಲಿ ನಮಗೆ ಸಾಧ್ಯನೋ ನಾವು ಪ್ರಾಮಾಣಿಕತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಇಲ್ಲಪ್ಪ ನನಗೆ ಆ ಥರದ್ದು ಇದು ಬೇಡ ನಾನು ಬಿಲ್ ತಗೊಂಡೇ ಮಾಡ್ತೇನೆ ಅದು ಒಂದು ವಿಧಾನ ಇನ್ನೊಂದು ಈ ಥರದ ನಿಮಗೆ ಕಾಣಿಸಿದ್ರೆ ಎಲ್ಲೆಲ್ಲಿ ನಿಮಗೆ ಈ ಥರ ಲೋಪದೋಷಗಳಾಗಲಿ ಅಥವಾ ಜನರಿಂದ ಈ ಥರ ಆಗುತ್ತಿರೋ ಅನ್ಯಾಯಗಳಾದ್ರೆ ಕಾಣಿಸಿದ್ರೆ ದಯವಿಟ್ಟು ಇದನ್ನು ಆದಾಯ ತೆರಿಗೆ ಇಲಾಖೆಗೆ ಒಂದು ಕಂಪ್ಲೇಂಟ್ ಮೂಲಕ ತಿಳಿಸಿ ಅದರ ಮೇಲೆ ಖಂಡಿತ ನಾವು ಆಕ್ಷನ್ ತಗೊಳ್ತೇವೆ ಖಂಡಿತ ಉಷಾ ಅವರೇ ನೀವು ಹೇಳಿದ ಹಾಗೆ ಲೋನ್ ತಗೊಂಡು ಮನೆ ಕಟ್ಟುವಂತಹದ್ದು ಅಪರಾಧ ಅಲ್ಲ ಆದರೆ ನೀವು ಯೋಚನೆ ಮಾಡ್ತಾ ಇರತಕ್ಕಂಥ ರೀತಿ ಬಹುಶಃ ನಿಮ್ಮ ಪ್ರಶ್ನೆಯ ವಿಧಾನ ನೋಡೋದಾದರೆ ಯಾರು ದುಡ್ಡಿರೋರು ಕೂಡ ಲೋನ್ ತಗೊಂಡು ಮನೆ ಕಟ್ತಾರೆ ಅಂತ ಬಹುಶಃ ನಿಮ್ಮ ಪ್ರಶ್ನೆ ಇರಬೇಕು ಆದರೆ ಆದಾಯ ತೆರಿಗೆ ಇಲಾಖೆಯ ರಿಟರ್ನನ್ನು ತೋರಿಸಿ ಸೊ ನಿಮ್ಮ ರೀಪೇಮೆಂಟ್ ಕೇಪಬಿಲಿಟಿ ಏನಿದೆ ಅನ್ನುವಂಥದ್ದು ಜಡ್ಜ್ ಮಾಡಲಿಕ್ಕೆ ಆದಾಯ ತೆರಿಗೆ ಇಲಾಖೆ ಅಂದರೆ ರಿಟರ್ನು ಬಹಳ ನಿಮಗೆ ಸಪೋರ್ಟಿವ್ ಆಗುತ್ತೆ ಹಾಗಾಗಿ ಬ್ಯಾಂಕ್ಗಳು ಅದನ್ನು ನೋಡಿ ನಿಮಗೆ ಲೋನ್ ಕೊಡ್ತಾರೆ ಸೊ ಹಾಗಾಗಿ ಲೋನ್ ತಗೊಂಡು ಮನೆ ಕಟ್ಟೋದು ಅಪರಾಧ ಅಲ್ಲ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಒಂದು ದೂರ ಒಂದು ಕಮರ್ಷಿಯಲ್ ಬ್ರೇಕನ್ನು ತಗೊಳ್ಳೋಣ ಒಂದು ವಿರಾಮದ ನಂತರ ಮತ್ತೆ ಮಾತುಕತೆ ಎಲ್ಲಿಗೆ
ಕ್ಯಾಶ್ ವಿತ್ಡ್ರಾ ಮಾಡಲು ಮತ್ತೆ ಜೀವನ್ ಪ್ರಮಾಣ ಸರ್ಟಿಫಿಕೇಟ್ ತರೋಕೆ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ? ಬ್ಯಾಂಕ್ ಈಗ ನಿಮ್ ಹತ್ರ ಬರುತ್ತೆ. ನೀನ್ ಓಕೆ ಅಲ್ವಾ? ಡಾಕ್ಟರ್ ನ ಅಪಾಯಿಂಟ್ಮೆಂಟ್ ತಗೊಳ್ಳ. ಅಪಾಯಿಂಟ್ಮೆಂಟ್ ನಿಮ್ದು ತಗೊಂಡಾಯ್ತು ಬ್ಯಾಂಕ್ ಜೊತೆ. ಬರೀ ಕರೆ ಮಾಡಿ ಅಥವಾ ವೆಬ್ಸೈಟ್ ನಲ್ಲಿ ಲಾಗಿನ್ ಮಾಡಿ ಅಥವಾ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿ ಮತ್ತು PSB ಡೋರ್ ಸ್ಟೆಪ್ ಬ್ಯಾಂಕಿಂಗ್ ನ ಮುಖೇನ ಸರಕಾರಿ ಬ್ಯಾಂಕ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಈಗ ಬ್ಯಾಂಕಿನ ಯಾವುದೇ ಕೆಲಸ ನೀವು ಮಾಡಿ ಆರಾಮ. ವಿರಾಮದ ನಂತರದ ಮಾತುಕತೆಗೆ ಮತ್ತೆ ಸ್ವಾಗತ. ನಾವು ಮಾತನಾಡ್ತಿದ್ವಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಬ್ಮಿಟ್ ಮಾಡಿದ ಮೇಲೆ ಅದು ಲೋನ್ಗೆ ಹೇಗೆ ಪ್ರೊಸೆಸ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಆಗಿ ಅದನ್ನು ತಗೊಳ್ತಾರೆ ಎನ್ನುವಂಥದ್ದು ಸೌಮ್ಯ ಆಚಾರ್ಯ ಅವರು ಹೇಳ್ತಾ ಇದ್ರು. ಇದರ ಜೊತೆಗೆ ಸೊ ಯಾರು ಆದಾಯ ತೆರಿಗೆ ವಿವರಗಳನ್ನು ಸಲ್ಲಿಸಬೇಕು ಮತ್ತು ಯಾಕೆ ಸಲ್ಲಿಸಬೇಕು ಅನ್ನುವಂಥದ್ದು, ಮತ್ತು ಎಷ್ಟೋ ಜನ ಇವತ್ತಿಗೂ ಕೂಡ ಕೋಟ್ಯಾಂತರ ರೂಪಾಯಿ ವ್ಯವಹಾರವಿದ್ದರೂ ಕೂಡ ಅಥವಾ ಆಸ್ತಿ ಪಾಸ್ತಿ ಮಾರಾಟ ಮಾಡಿದಾಗ ಹಣ ಬಂದರೂ ಕೂಡ ಇದು ನಮ್ಮ ಪ್ರಾಪರ್ಟಿ, ನಾವು ಸೇಲ್ ಮಾಡಿದ್ದೀವಿ, ನಾವು ಯಾಕೆ ರೀ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕ್ವಶನ್ ಮಾಡೋರು ಕೂಡ ಇವತ್ತಿಗೂ ಇದ್ದಾರೆ. ಆದರೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಬನ್ನಿ ಕೇಳೋಣ. ಬಹಳ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಲ್ಲರೂ ಹೀಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ದೇಶ ಹೇಗೆ ನಡೆಯುತ್ತೆ? ಒಂದು ಮನೆ ನಡಿಬೇಕು ಅಂತಂದ್ರೆ ಒಂದು ಹಣಕಾಸಿನ ಅವಶ್ಯಕತೆ ಇರುತ್ತೆ. ಒಂದು ದೇಶ ನಡಿಬೇಕಂತಂದ್ರೆ ಯಾವ ಮಟ್ಟಿಗೆ ನಮಗೆ ಹಣಕಾಸಿನ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ತಾವೇ ಹೇಳಬೇಕು. ಇದೆಲ್ಲ ಕೊನೆಗೆ ಜನರಿಗೆ ವಾಪಸ್ ಬರುವಂತಹದ್ದು. ಒಂದು ರಸ್ತೆಗಳಾಗ್ಲಿ, ಸೇತುವೆಗಳಾಗ್ಲಿ, ನಮಗೆ ಶಿಕ್ಷಣವಾಗಲಿ ಅಥವಾ ಆಸ್ಪತ್ರೆಗಳಾಗಲಿ, ಎಲ್ಲನೂ ಸಹ ಮಾಡಲಿಕ್ಕೆ ಎಲ್ಲನೂ ಸರಿಯಾದ ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ನಮಗೆ ಹಣ ಬೇಕು. ಈ ಹಣ ನಿಮ್ಮಿಂದಲೇ ಬರಬೇಕಾದಂಥದ್ದು. ಆ ಒಂದು ನಮಗೆ ಆ ಹೆಮ್ಮೆ ಇರಬೇಕು. ನಾನು ನನ್ನ ಹಣದಿಂದ ಈ ರಸ್ತೆ ಆಗಿದೆ, ನನ್ನ ಹಣದಿಂದ ಈ ಆಸ್ಪತ್ರೆ ಕಟ್ಟಲಾಗಿದೆ, ನನ್ನ ಹಣದಿಂದ ಈ ದೇಶದ ಉನ್ನತಿ ಆಗ್ತಾ ಇದೆ. ನಾವು ಈ ದೇಶದ ಉನ್ನತಿಯನ್ನು ಕಾಣ್ತಾನೆ ಇದ್ದೇವೆ. ಕಳೆದ 70+ ವರ್ಷಗಳಲ್ಲಿ ನಮ್ಮ ದೇಶ ಮುಂದೆ ಹೋಗ್ತಾ ಇದೆ. ಇದೆಲ್ಲನೂ ಆಗಿರೋದು ಈ ತೆರಿಗೆಯಿಂದನೇ ಸಹ. ಇದರಲ್ಲಿ ನೀವು ಸಹ ಅಷ್ಟೇ ಪಾಲುದಾರರು. ಅದರಿಂದ ತಾವು ಕಟ್ಟಲೇಬೇಕಾದ ತೆರಿಗೆಯನ್ನ ಈಗ ನಾನು ಕಟ್ತಾ ಇದ್ದೀನಿ, ನನ್ನ ಪಕ್ಕದ ಮನೆಯವನು ಕಟ್ತಾ ಇಲ್ಲ. ನಾವು ಅಥವಾ ನಾನು ಕಟ್ತಾ ಇಲ್ಲ, ನನ್ನ ಪಕ್ಕದ ಮನೆಯವನು ಕಟ್ತಾ ಇದ್ದೇನೆ ಅಂದರೆ ನಾವೆಲ್ಲರೂ ಒಂದು ಎಂಥ ಸಮಾಜನ ಸೃಷ್ಟಿಸಬೇಕು ಅಂತಾನೆ. ನನಗೆ ನನ್ನ ಮಕ್ಕಳು ನನ್ನ ತಂದೆ ತಾಯಿ ಇರಬೇಕಾದಂಥ ಸಮಾಜನ ಸೃಷ್ಟಿ ಮಾಡಬೇಕು. ಆವಾಗ ನಾನು ನನ್ನ ನೋಡ್ಕೋಬೇಕು. ಏನಂತಂದ್ರೆ ನಾನು ಕಟ್ತಾ ಇರೋ ತೆರಿಗೆ ಸರಿಯಾಗಿ ಕಟ್ತಾ ಇದ್ದೀನ, ಇಲ್ಲ ಅಂದ್ರೆ ನನ್ನ ಮಗಳಿಗೆ ನಾಳೆ ಪೊಲೀಸ್ ಕಾವಲು ಹೇಗೆ ಸಿಕ್ಕತ್ತೆ? ನಾಳೆ ಒಂದು ನನ್ನ ಮಗಳು ರಾತ್ರಿಲಿ ಹೋದಾಗ ತೊಂದರೆ ಆಗಬಾರದು. ನನ್ನ ತಂದೆ ತಾಯಿಗೆ ಅವಶ್ಯಕವಾದ ಆಸ್ಪತ್ರೆ ವ್ಯವಸ್ಥೆ ಸಿಗಬೇಕು. ಇದೆಲ್ಲ ಸಿಕ್ಕಬೇಕು ಅಂತಂದಾಗ ನಾನು ತೆರಿಗೆ ಹಣ ಕಟ್ಟಲೇಬೇಕು. ಇದಕ್ಕೆಲ್ಲ ನಿಮ್ಮಿಂದನೇ ಸೊಲ್ಯೂಷನ್ ಸಾಧ್ಯ. ಅದರಿಂದ ದಯವಿಟ್ಟು ನಿಮ್ಮ ತೆರಿಗೆಯನ್ನು ನೀವು ಪಾವತಿಸಲೇಬೇಕು. ಯಾರು ಪಾವತಿಸ್ತಿಲ್ವೋ ಅವರ ಬಗ್ಗೆ ಸಹ ನಮ್ಮ ಸಮಾಜದಲ್ಲಿ ಎಂಥ ವ್ಯವಸ್ಥೆ ಸೃಷ್ಟಿಯಾಗಬೇಕು ಅಂತಂದರೆ ಯಾರು ತೆರಿಗೆ ಪಾವತಿಸಲ್ವೋ ಅವರನ್ನು ನಾವು ಒಂದು ಕೆಳದೃಷ್ಟಿಯಿಂದ ನೋಡುವಂತಹ ಒಂದು ವ್ಯವಸ್ಥೆ ಸಿಗ್ತದೆ. ಆದರೆ ಇವಾಗ ಹೇಗಾಗಿದೆ ನಮ್ಮ ದೇಶದಲ್ಲಿ ಕೆಲವು ನೋಡ್ಬೇಕಂದ್ರೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಆದರೆ ಯಾರು ತೆರಿಗೆ ಪಾವತಿ ಮಾಡಲ್ವೋ ಅವರು ಜಾಣರು ಅನಿಸ್ಕೋತಾ ಇದ್ದಾರೆ. ಅಂಥ ವ್ಯವಸ್ಥೆ ಹೋಗಬೇಕು. ಅಂತಹ ಒಂದು ಸಮಾಜ ಸೃಷ್ಟಿಯಾಗಬೇಕು. ಎಲ್ಲಿ ನಾನು ಐ ಆಮ್ ಅ ಪ್ರೌಡ್ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಕೋಬೇಕು. ಅಂದ್ರೆ ಒಂದನ್ನ ನಾವು ಗಮನಿಸಬಹುದು ವೀಕ್ಷಕರೇ, ಯಾರೋ ಒಬ್ಬರು ನೀವು ಟ್ಯಾಕ್ಸ್ ಕಟ್ತಾ ಇದ್ರಿ, ನಿಮಗೆ ಸಂಬಂಧಪಟ್ಟವರು ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರೋ ಟ್ಯಾಕ್ಸ್ ಕಟ್ತಿಲ್ಲ, ನಾನು ಟ್ಯಾಕ್ಸೇ ಕಟ್ತಿಲ್ಲ ಗೊತ್ತಾ ಅಂದರೆ ಅದು ಹೆಮ್ಮೆಯ ವಿಷಯ ಅಲ್ಲ. ನೀವು ಹೆಮ್ಮೆಯಿಂದ ಹೇಳ್ಬೋದು ಐ ಆಮ್ ಎ ಪ್ರೌಡ್ ಟ್ಯಾಕ್ಸ್ ಪೇಯರ್, ಈ ದೇಶದ ಅಭಿವೃದ್ಧಿಗೆ ನಾನು ಕೂಡ ಪಾಲುದಾರ ಅನ್ನುವಂಥದ್ದು ನೀವು ಹೆಮ್ಮೆಯಿಂದ ಹೇಳ್ಬೋದು. ಒಬ್ಬ ಭಾರತದ ಸತ್ಪ್ರಜೆಯಾಗಿ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇನೆ, ಇಲಾಖೆಯ ಎಲ್ಲ ಒಂದು ಕಾನೂನನ್ನು ಪಾಲಿಸ್ತಿದ್ದೀನಿ ಅನ್ನುವಂಥದ್ದು ನೀವು ಹೆಮ್ಮೆಯಿಂದ ಹೇಳ್ಬೋದು. ಆದರೆ ಒಂದನ್ನು ತಿಳ್ಕೋಬೇಕು, ತಪ್ಪು ಮಾಡಿದವ್ರಿಗೆ ಯಾವತ್ತೂ ಗಿಲ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಅವರು ನಿಮ್ಮ ರೀತಿಯ ಹೆಮ್ಮೆಯಾಗಿ ಅವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ತಪ್ಪು ಮಾಡಿರ್ತಾರೆ. ಹಾಗಾಗಿ ತಪ್ಪು ಮಾಡಿದವರನ್ನು ಇಲಾಖೆ ಕೂಡ ಅಷ್ಟೇ ಶಿಕ್ಷೆಯ ಮೂಲಕ ಅದನ್ನು ಮುಂದೆ ದಂಡದ ಸಮೇತ ಕಟ್ಟಿಸ್ತಾರೆ. ಬಟ್ ಒನ್ ಆರ್ ದಿ ಅದರ್ ಇಟ್ ಮೇ ಟೇಕ್ ಸಮ್ ಟೈಮ್ ಅನ್ನುವಂಥದ್ದು ಇಲಾಖೆ ಹೇಳ್ತಕ್ಕಂತಹ ಮಾತು. ಬನ್ನಿ ಹಾಗಾದರೆ ಒಂದು ದೂರವಾಣಿ ಕರೆ ಇದೆ ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ನಾನು ಪದ್ಮನಾಭರ ಮಂಗಳೂರು. ನಮಸ್ಕಾರ ಪದ್ಮನಾಭರ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ, ನಮ್ಗೆ ಮೇಡಮ್ ಅಂತ ಒಂದು ಕ್ವಶನ್ ಕೇಳಲಿಕ್ಕಿದೆ. ಕೇಳಿ ಕೇಳಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ನನ್ಗೆ, ನಾನು ಪೆನ್ಷನರ್, ನನ್ಗೆ ಟ್ಯಾಕ್ಸ್ ಪೇವರ್ ಎಲ್ಲ ಮಾಡಿದ್ಮೇಲೆ ಟ್ಯಾಕ್ಸ್ ಬರೋದಿಲ್ಲ. ಮುಂದುವರಿಸಿ ಮುಂದುವರಿಸಿ. ಆಗ ನಾವು ಇದು ರಿಟರ್ನ್ ಫೈಲ್ ಮಾಡ್ಬೇಕಾಗ್ಬೇಡವಾ ಅಂತ. ಸರ್ ಎಷ್ಟಿದೆ ಸರ್ ನಿಮ್ದು ಪೆನ್ಷನ್?
ನನ್ನೊಂದು ಒಂದು 30,000 ಇದೆ. ಮತ್ತೆ ನಾನು 1,00,000 ಟ್ಯಾಕ್ಸ್ ಪೇವರ್ ಮಾಡ್ತೀನಿ. ಓಕೆ, ಅದನ್ನ ಟ್ಯಾಕ್ಸ್ ಬರೋದಿಲ್ಲ ನಂಗೆ ಖಂಡಿತ. ನೀವು ರಿಟರ್ನ್ ಫೈಲ್ ಮಾಡೋದು ಒಳಿತು, ಯಾಕೆ ಅಂತಂದ್ರೆ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ 2.5 ಲಕ್ಷದವರೆಗೂ ಇದೆ. ಅದಾದ್ಮೇಲೆ 2.5 ಲಕ್ಷದಿಂದ 5 ಲಕ್ಷದವರೆಗೂ 5% ಅಂತ ಬರುತ್ತೆ. ಆದ್ರೆ ನೀವು 5 ಲಕ್ಷದ ಲಿಮಿಟ್ ಒಳಗೇನೆ ಇರೋದ್ರಿಂದ, 5 ಲಕ್ಷದ ಮಿತಿ ಒಳಗೆ ಇರೋದ್ರಿಂದ 87A ರಿಬೇಟ್ ಸಿಗುತ್ತೆ ನಿಮಗೆ. ಆ 87A ರಿಬೇಟ್ ಸಿಗೋದ್ರಿಂದ ಅದನ್ನ ನೀವು ಕ್ಲೇಮ್ ಮಾಡಲಿಕ್ಕೆ ರಿಟರ್ನ್ ಫೈಲ್ ಮಾಡೋದು ಒಳ್ಳೆಯದು, ಫೈಲ್ ಮಾಡಬೇಕು. ಆದ್ರೆ ನಿಮ್ಗೆ ಯಾವುದೇ ತೆರಿಗೆ ಬರೋದಿಲ್ಲ, ಯಾವುದೇ ತೆರಿಗೆ ಬರೋದಿಲ್ಲ. ಆದ್ರೆ ನೀವು ನಿಮ್ಮ ರಿಟರ್ನ್ ದಯವಿಟ್ಟು ಫೈಲ್ ಮಾಡಿ, ಯಾಕೆ ಅಂತಂದ್ರೆ ನೀವು 87A ರಿಬೇಟ್ ಕ್ಲೇಮ್ ಮಾಡ್ತಿರೋದ್ರಿಂದ ದಯವಿಟ್ಟು ರಿಟರ್ನ್ ಫೈಲ್ ಮಾಡಿ ಅದನ್ನ ಕ್ಲೇಮ್ ಮಾಡಿ. ಅಲ್ಲ ಸರ್, ರಿಮೈಂಡರ್ ನೀವು ಇದುವರೆಗೂ ಫೈಲ್ ಮಾಡಿಲ್ಲ ಅಂದ್ರೆ ಫೈಲ್ ಮಾಡಿ, ಇಲ್ಲ ಅಂದ್ರೆ ಇಗ್ನೋರ್ ಮಾಡಿ ಅಂತ ಬಂದಿರುತ್ತೆ ಮೇಲು. ಹಾಗಾಗಿ ಹಾಗಿದ್ರೆ ನೋಡೋಣ, ಬಹುಶಃ ಅದೆಲ್ಲೋ ಒಂದು ಚಿಕ್ಕ. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ವೀಕ್ಷಕರೇ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿರಂತರವಾಗಿ SMS ನ ಮತ್ತೆ ಇಮೇಲ್ ನ ಕಳಿಸ್ತಾ ಇದೆ. ನೀವು ಇದುವರೆಗೂ 2019-20 ಆರ್ಥಿಕ ವರ್ಷ ಫಿನಾನ್ಷಿಯಲ್ ಇಯರ್ 19-20 ರಿಟರ್ನ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ 31st December ಒಳಗಡೆ ಸಬ್ಮಿಟ್ ಮಾಡಿ ಅಂತ ಕೆಳಗಡೆ ಒಂದು ಚಿಕ್ಕದಾಗಿ ಒಂದು ಸಾಲ್ ಇರುತ್ತೆ, ಇಫ್ ಯು ಆರ್ ಆಲ್ರೆಡಿ ಫೈಲ್ ಪ್ಲೀಸ್ ಇಗ್ನೋರ್ ಅಂತ ಕೂಡ ಇರುತ್ತೆ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಫೈಲ್ ಮಾಡಿಲ್ಲ ಅಂದರೆ ಫೈಲ್ ಮಾಡಿ, ಫೈಲ್ ಮಾಡಿದರೆ ರಿಲ್ಯಾಕ್ಸ್ ಆಗಿರಿ, ಬನ್ನಿ. ಹಾಗೆ ನನ್ನ ಮುಂದಿನ ಪ್ರಶ್ನೆ, ಅವ್ರು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರು, ನಂದು 5 ಲಕ್ಷದೊಳಗಡೆ ಇದೆ ಅಂತ. ನೀವು ಭಾಳ ಒಳ್ಳೆ ಉತ್ತರ ಹೇಳಿದ್ರಿ, 87A ಒಳಗೆ ಅಂದರೆ ರಿಬೇಟ್ ಇರೋದ್ರಿಂದ ನೀವು 5 ಲಕ್ಷದ ಒಳಗಡೆ ಇದ್ರೂ ಕೂಡ ಫೈಲ್ ಮಾಡಿದ್ರೆ ಉತ್ತಮ ಅಂತ. ತುಂಬ ಜನ ಅವ್ರಿಗೆ ಎಷ್ಟೇ ಆದಾಯ ಇದ್ರೂ ಒಂದು ಬೇಲಿ ಹಾಕ್ಕೊಂಡಿರ್ತಾರೆ, ನಂದು 5 ಲಕ್ಷದ ಒಳಗಡೆನೇ ಇರೋದು, ಐ ಆಮ್ ನಾಟ್ ಗೋಯಿಂಗ್ ಟು ಪೇ ಎನಿ ಟ್ಯಾಕ್ಸ್ ಬಿಕಾಸ್ 10 ವರ್ಷದಿಂದ ನಂದು 5 ಲಕ್ಷನೂ ಮುಂದೆ 10 ವರ್ಷನೂ 5 ಲಕ್ಷನೇ ಇರುತ್ತೆ ಅನ್ನುವಂಥದ್ದು. ಈ ಸೆಲ್ಫ್ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಅಂದರೆ ನಮಗೆ ನಾವೇ ಸುಳ್ಳೇ ಸಮಾಧಾನ ಮಾಡ್ಕೊಳ್ಳುವಂಥದ್ದು. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ಖಂಡಿತ, ನೀವು ಹೇಳಿದ ಬಹಳ ಒಳ್ಳೆಯ ಒಂದು ಪದ ಉಪಯೋಗಿಸಿದ್ರೆ, ಸುಳ್ಳೇ ಸಮಾಧಾನ ಮಾಡ್ಕೊಳ್ಳುವಂಥದ್ದು. ಯಾವಾಗ ನಾವು ನೆಮ್ಮದಿಯ ನಿದ್ದೆ ಮಾಡಬಹುದು ಅಂತಂದ್ರೆ, ಯಾವಾಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಈ ರೀತಿಯ ಸಂಶಯಗಳು ಇದು ಇಲ್ಲದೆ ಇದ್ದಾಗ ನೆಮ್ಮದಿಯ ನಿದ್ದೆ ಮಾಡ್ಬೋದು. ಇದರ ನಾವು ಸುಳ್ಳೇ ಸಮಾಧಾನ ಮಾಡಿಕೊಂಡ್ರೆ ನಾಳೆ ಯಾವತ್ತೋ ಒಂದು ದಿವಸ ನಿಮ್ಮ, ಈಗ ನೀವು ಹೇಗೋ ಮಾಡಿ 5 ಲಕ್ಷದ ಒಳಗೇನೆ ಅಥವಾ 10 ಲಕ್ಷ ಎಷ್ಟೋ ನಿಮ್ಮ ಏನು ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದೀರ ಅಷ್ಟೊಳಗೇನೆ ನೀವು ಇರೋ ಥರ ನೋಡಿಕೊಂಡು ರಿಟರ್ನ್ ಫೈಲ್ ಮಾಡ್ತಿರ್ತೀರ. ಆದರೆ ನಿಮ್ಮ ಚಟುವಟಿಕೆಗಳ ಬಗ್ಗೆ ನಮಗೆ ಎಲ್ಲ ಮಾಹಿತಿ ಇರುತ್ತೆ. ನೀವು ಯಾವುದೋ ಒಂದು ಕೊಂಡ್ಕೊಳ್ಬಹುದು, ಯಾವುದೋ ಒಂದು ಜಾಗ ಕೊಂಡ್ಕೊಳ್ಬಹುದು, ಅಥವಾ ಮನೆ ಕೊಂಡ್ಕೊಳ್ಬಹುದು, ಅಥವಾ ಬ್ಯಾಂಕಿನಲ್ಲಿ ಠೇವಣಿ ಇಡಬಹುದು, ಕಾರ್ ತಗೊಳ್ಬಹುದು, ಇಲ್ಲ ಫಾರಿನ್ ಟ್ರಾವೆಲ್ ಮಾಡಬಹುದು, ಅಥವಾ ಇನ್ಯಾವುದೋ ವಿದೇಶಕ್ಕೆ ಮಗನ್ನ ಕಳಿಸಿ ಅಲ್ಲಿ ಅವನಿಗೆ ಹಣ ಕಳಿಸಬೇಕು, ವಿದ್ಯಾಭ್ಯಾಸಕ್ಕಾಗಿ ಹಣ ಕಳಿಸ್ತಾ ಇರಬಹುದು. ಹೀಗೆ ಎಷ್ಟೋ ವಿಚಾರಗಳಿಗೆ ಬಂದಾಗ ಇದರ ಮಾಹಿತಿ ಇಲಾಖೆಗೆ ಇದೆ. ನಾಳೆ ನಿಮಗೆ ನೋಟಿಸ್ ಬಂದು ಅದರ ಹಿಂದೆ ನೀವು ಹೋಗಿ ಅದಕ್ಕೋಸ್ಕರ ನಿದ್ದೆ ಕೆಡಿಸ್ಕೊಂಡು ನಿಮ್ಮ ಸಮಾಧಾನನ ಹಾಳು ಮಾಡಿಕೊಂಡು ಎಲ್ಲಾನು ಮಾಡ್ಕೊಳ್ಳೋದಕ್ಕಿಂತ ಇವತ್ತು ಏನಿದೆಯೋ ಪೇ ಟ್ಯಾಕ್ಸ್ ಅಂಡ್ ರಿಲ್ಯಾಕ್ಸ್ ಅಂತ ಏನು ಹೇಳ್ತೀವಿ, ದಯವಿಟ್ಟು ಅದನ್ನು ಮಾಡಿದರೆ ಬಹಳ ಒಳ್ಳೆಯದಾಗುತ್ತೆ. ಒಂದು ದೂರವಾಣಿ ಕರೆ ಇದೆ, ಶ್ರೀಕಾಂತ್ ಬೆಂಗಳೂರಿಂದ. ನಮಸ್ಕಾರ ಶ್ರೀಕಾಂತ್ ಅವರೇ, ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ ಶ್ರೀಕಾಂತ್ ಅವರೇ. ನಮಸ್ತೆ, ನನ್ನ ಹೆಸರು ಶ್ರೀಕಾಂತ್ ಅಂದ್ಬಿಟ್ಟು ಬೆಂಗಳೂರು ಕೆಂಗೇರಿ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ. ನಾನು 2016 ಅಮೆರಿಕಾಗ ಹೋಗ್ಬಿಟ್ಟು 2016 ಅಕ್ಟೋಬರ್ ಅಲ್ಲಿ ವಾಪಸ್ ಬಂದೆ. ಸುಮಾರಲ್ಲಿ 196 ದಿನ ಇದ್ದೆ. ಓಕೆ. ಅವಾಗ ಅಲ್ಲಿದ್ದು ಟ್ಯಾಕ್ಸ್ ಡಿಡಕ್ಟ್ ಆಗಿತ್ತು. ಬೆಂಗಳೂರಿಗೆ ವಾಪಸ್ ಬಂದ್ಮೇಲೆ ಇಲ್ಲಿ ಕೂಡ ಒಂದು ಎರಡನೇ ಲಾ ಅಂತೆ, ಒಂದು 60 ದಿನಕ್ಕಿಂತ ಮುಂಚೆ ಬಂದ್ರೆ ನೀವು ಇಲ್ಲಿನೂ ಟ್ಯಾಕ್ಸ್ ಕಟ್ಟಬೇಕು ಅಂತ. ಹಂಗಾಗ್ಬಿಟ್ಟು ನಾನು ಇಲ್ಲಿನೂ ಕೂಡ ಟ್ಯಾಕ್ಸ್ ಕಟ್ಟಿದೆ. ಆಮೇಲೆ ಸುಮಾರು ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು 2017 ಒಂದು ಇದ್ ಕೇಳಿದ್ರು, ಮತ್ತೆ ನೀವಿನ್ನು 1,80,000 ಚಿಲ್ಲರೆ ಕಟ್ಟಬೇಕು ಅಂತ. ಅಂದ್ರೆ ಡಿಮ್ಯಾಂಡ್ ರೈಸ್ ಆಗಿತ್ತು. ನಾನು ಅದಕ್ಕೆ ನನ್ನ ಕನ್ಸಲ್ಟೆನ್ಸಿ ಏನಿತ್ತು ಅವ್ರ ಮೂಲಕ ಅದಕ್ಕೆ ಮತ್ತೆ ಉತ್ತರ ಕೊಡಿಸಿದ್ದಾಯ್ತು. ಆದ್ರೆ ಇನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಅದಕ್ಕೆ ಅಪ್ರೂವಲ್ ಆಗಿಲ್ಲ ಅಂತ ಮೊನ್ನೆ ಹೇಳಿದ್ರು. ಅದಕ್ಕೆ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಖಂಡಿತ, ಬಹಳ ಒಳ್ಳೆಯ ಪ್ರಶ್ನೆ ಇದು.
184 ದಿನಕ್ಕಿಂತಲೂ ಹೆಚ್ಚಾಗಿ ಬೇರೆ ದೇಶದಲ್ಲಿದ್ದರೆ ನೀವು ಎನ್ ಆರ್ ಐ ಅಂತ ಬರ್ತೀರಾ. ಹಾಗಾಗಿ ಇಲ್ಲಿ ಏನು ಅರ್ನ್ ಮಾಡಿರ್ತೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಸಬ್ಮಿಟ್ ಮಾಡಿರ್ತೀರಿ ನಿಮ್ಮ ಮಾತಿನ ಪ್ರಕಾರ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಸೌಮ್ಯಾಚಾರ. 182 ಹಾಂ ಹೇಳಿ. ಒಂದು ನಿಮಿಷ, ನಾನು ಏನಂತಂದ್ರೆ ಈ ಅಮೆರಿಕದಲ್ಲಿ ಸಂಪಾದನೆ ಮಾಡಿದ ದುಡ್ಡುಗೂ ಕೂಡ ಇಲ್ಲಿ ನಾನು ತೋರಿಸಿ ಅದಕ್ಕೂ ಸಮೇತ ಕಟ್ಸಿದ್ದೀನಿ, ಅದಕ್ಕೆ ಟ್ಯಾಕ್ಸ್ ಕಟ್ಟಿದೀನಿ. ಅದರಲ್ಲಿ ಏನಂತಂದ್ರೆ ಅವರು ರಿಬೇಟ್ ಕೊಟ್ಟಿದ್ದು ಅಮೆರಿಕದಲ್ಲಿ ಏನ್ ಟ್ಯಾಕ್ಸ್ ಕಟ್ಟಿದೀನೋ ಅದಕ್ಕೆ ಬಿಟ್ಟು ಇದಕ್ಕೆಲ್ಲದಕ್ಕೂ ಇಲ್ಲಿ ಮತ್ತೆ ಟ್ಯಾಕ್ಸ್ ಕಟ್ಸಿದ್ದಾರೆ. ಸೊ ನನ್ನ ಸಂಪಾದನೆ ಪ್ರಕಾರ ಇಲ್ಲಿ ಸ್ವಲ್ಪನೇ ದುಡ್ಡು ಕಟ್ಟಬೇಕಾಗಿತ್ತು. ನಾನು ಮತ್ತೆ ಎಕ್ಸ್ಟ್ರಾ ಲೋನ್ ಮಾಡಿ ಕಟ್ಟಿದೆ ಇನ್ಕಮ್ ಟ್ಯಾಕ್ಸ್. ಓ ಮೈ ಗಾಡ್, ಇವಾಗ ಮತ್ತೆ ಡಿಮ್ಯಾಂಡ್ ರೇಸ್ ಮಾಡಿದ್ರು, ಅದಕ್ಕೋಸ್ಕರ ಕ್ವೆಶನ್ ಇತ್ತು ಸರ್. ಸಾಲ ಮಾಡಿ ಟ್ಯಾಕ್ಸ್ ಕಟ್ಟಿರೋರು ಬಹುಶಃ ತುಂಬಾ ಅಪರೂಪ, ಅದ್ರಲ್ಲಿ ನೀವು ಒಬ್ರು. ಅಲ್ಲಿ ಏನೋ ಬೇರೆ ಸಮಸ್ಯೆ ಇರಬೇಕು, ನೋಡೋಣ. ಸೌಮ್ಯಾಚಾರ, ನನಗೆ ಅನ್ನಿಸ್ತಾ ಇರೋ ಪ್ರಕಾರ ನಿಮ್ಮ ಆದಾಯ ತೆರಿಗೆ ವಿವರ ಸಲ್ಲಿಕೆಯಲ್ಲಿ ಏನೋ ತೊಂದರೆ ಆಗಿದೆ. ದಯವಿಟ್ಟು ಇದನ್ನ ನೀವು ಗ್ರೀವೆನ್ಸ್ ಆಗಿ ಹಾಕಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ಯಾಕೆಂತಂದ್ರೆ ನಿಮ್ಮ ಪೂರ್ತಿ ವಿವರಗಳನ್ನ ನೋಡದೆ ಇಲ್ಲಿ ನಾವು ಅದರ ಬಗ್ಗೆ ಒಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 182 ದಿನ ನೀವು ಇಲ್ಲಿ ಇರಲಿಲ್ಲ ಅಂತಂತಂದ್ರೆ ನೀವು ನಾನ್ ರೆಸಿಡೆಂಟ್ ಆಗ್ತೀರಾ. ಸೊ ಹಾಗಾಗಿ ಅದು ಕರೆಕ್ಟೇ. ಬಹುಶಃ ನಿಮ್ಮ ವಿವರ ಸಲ್ಲಿಕೆಯಲ್ಲಿ ಯಾವುದೋ ಒಂದು ಕಾಲಮೋ ಎರಡು ಕಾಲಮೋ ಏನೋ ತಪ್ಪಾಗಿರಬಹುದು, ಅಥವಾ ನಿಮಗೆ ನಿಜವಾಗ್ಲೂ ಅಲ್ಲಿ ಟ್ಯಾಕ್ಸ್ ಬರ್ತಿದೆ ಅಂತಂದ್ರೆ ಯಾವ ಕಾರಣದಿಂದ ಬರ್ತಿದೆ ನೋಡಬೇಕಾಗತ್ತೆ. ದಯವಿಟ್ಟು ಒಂದು ಗ್ರೀವೆನ್ಸ್ ಹಾಕೊಳ್ಳಿ ನಮ್ಮ ಇದಕ್ಕೆ, ನಿಮ್ಮ ಪ್ಯಾನ್ ಇದರಲ್ಲಿ ಗ್ರೀವೆನ್ಸ್ ಅಲ್ಲಿ ಶೇರ್ ಮಾಡಿ, ಅದು ಖಂಡಿತ ಅದರ ಬಗ್ಗೆ ನಾವು ನೋಡ್ತೇವೆ. ನಮ್ಮ CPC ಕಾಲ್ ಸೆಂಟರ್ ಸಹ ಇದೆ, ಅಲ್ಲಿ ಸಹ ನೀವು ಅದನ್ನ ಗ್ರೀವೆನ್ಸ್ ಹೇಗೆ ಲಾಡ್ಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಂಬರ್ ಸಹ ತೋರಿಸ್ತಾರೆ, ಟೋಲ್ ಫ್ರೀ ನಂಬರ್ ಕೊನೆಯಲ್ಲಿ ತೋರಿಸ್ತಾ ಇದ್ದೀವಿ. ಅಲ್ಲಿ ನೀವು ಕರೆ ಮಾಡಿ ಹೇಗೆ ಗ್ರೀವೆನ್ಸ್ ಲಾಡ್ಜ್ ಮಾಡಬೇಕು ಅನ್ನೋದನ್ನ ದಯವಿಟ್ಟು ತಿಳ್ಕೊಂಡು ಇದರ ಬಗ್ಗೆ ನೀವು ಮಾಹಿತಿ ಪಡ್ಕೊಳ್ಳಿ, ಅದನ್ನ ನೋಡ್ಲಾಗತ್ತೆ, ಪರಿಶೀಲಿಸಲಾಗುತ್ತೆ. ಶ್ರೀಕಾಂತ್ ಅವರೇ, ಒಂದು ವಿಚಾರವನ್ನ ಗಮನಿಸಬೇಕಾಗತ್ತೆ. ನೀವು 196 ದಿನ ವಿದೇಶದಲ್ಲಿ ಇದ್ದಿದ್ರಿಂದ ನೀವು ಆಬ್ವಿಯಸ್ಲಿ ಇವರ ನಾನ್ ರೆಸಿಡೆಂಟ್ ಅಂತ ನಿಮ್ಮನ್ನ ಕನ್ಸಿಡರ್ ಮಾಡಲಾಗತ್ತೆ. ವಿದೇಶದಲ್ಲಿ ನೀವು ಏನೇ ಅರ್ನಿಂಗ್ಸ್ ಇದ್ರೂ ಕೂಡ ಅದಕ್ಕೆ ಇಲ್ಲಿ ತೆರಿಗೆ ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಆದರೆ ಅಲ್ಲಿ ಒಂದು ಮಾಹಿತಿ ಕೇಳುತ್ತೆ, ನಿಮ್ಮ ಟ್ಯಾಕ್ಸ್ ಪೇಯರ್ಸ್ ಐಡೆಂಟಿಫಿಕೇಶನ್ ನಂಬರ್, ನೀವು US ಅಲ್ಲಿದ್ದೀರಾ, UK ಇದ್ದೀರಾ, ಇದ್ರಾ, ಆ ವಿಷಯವಾಗಿ ಅಲ್ಲಿ ಐಡೆಂಟಿಫಿಕೇಶನ್ ನಂಬರ್ ಕೊಡಬೇಕಾಗತ್ತೆ. ಬಿಟ್ಟರೆ ನೀವು ಭಾರತೀಯರಾಗಿ ಇಲ್ಲಿ ಏನನ್ನ ಅರ್ನ್ ಮಾಡಿದಿರಿ ಅದಕ್ಕೆ ಮಾತ್ರ ತೆರಿಗೆ ಪಾವತಿ ಮಾಡಬೇಕು. ಆ್ಯಂಡ್ ಪ್ಲೀಸ್ ನೋಟ್, ನೀವು ಸಾಲ ಮಾಡಿ ತೆರಿಗೆ ಕಟ್ಟುವಂತಹ ಪದ್ಧತಿ ಇನ್ನೂ ನಮ್ಮ ದೇಶದಲ್ಲಿ ಬಂದಿಲ್ಲ. ಹಾಗಾಗಿ ನಿಮ್ಮ ರಿಟರ್ನ್ ಸಲ್ಲಿಕೆ ಮಾಡೋದ್ರಲ್ಲಿ ಏನೋ ವ್ಯತ್ಯಾಸ ಆಗಿರಬಹುದು. ಅದಕ್ಕೆ ಗ್ರೀವೆನ್ಸ್ ನೀವು ನಿಮ್ಮ ಲಾಗಿನ್ ಪೋರ್ಟಲಲ್ಲಿ ನೀವೇ ಕೂಡ ಅದನ್ನು ಅಪ್ಲೈ ಮಾಡ್ಬೋದು, ಗ್ರೀವೆನ್ಸ್ಗೆ ಸಬ್ಮಿಟ್ ಮಾಡ್ಬೋದು. ಹಾಗಾಗಿ ನಿಮ್ಮ ಬೆರಳ ತುದಿಯಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಬೋದು, ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ದೂರವಾಣಿ ಕರೆಯದೆ ಬಸವರಾಜ್ ಅಂತ. ಹಲೋ, ಬಹುಶಃ ಕರೆ ಕಟ್ ಆಗಿದೆ ಅಂತ ಭಾವಿಸ್ತೇನೆ. ಒಂದು ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಜನಗಳಲ್ಲಿ ಒಂದು ಏನಿದೆ ಅಂತಂದ್ರೆ, ಬೇರೆಯವರ ಬಹಳಷ್ಟು ಸುಶಿಕ್ಷಿತರಲ್ಲೂ ಸಹ ಬೇರೆಯವರ ಕೈಗೆ ನನ್ನ ಎಲ್ಲ ವಿವರಗಳನ್ನು ಕೊಟ್ಟು ನಾನು ಆರಾಮವಾಗಿರ್ತೇನೆ ಅನ್ನೋದು. ಯಾವಾಗ ನಾವು ನಮ್ಮ ಇ ಫೈಲಿಂಗ್ ಪೋರ್ಟಲ್ ಅಲ್ಲಿ ಹೋಗಿ ನಮ್ಮದು ಏನಿದೆ, ಆದಷ್ಟು ಈಗ ರಿಟರ್ನ್ ಫೈಲಿಂಗ್ ಬಹಳ ಬಹಳ ಸುಲಭವಾಗಿದೆ. ನಮ್ಮ ರಿಟರ್ನ್ ನಾವೇ ಫೈಲ್ ಮಾಡಲಿಕ್ಕೆ ಸಾಧ್ಯ ಆದರೆ, ಅಥವಾ ಫೈಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಯಾರಾದರೂ ಸಹಾಯ ತಗೊಂಡೆ, CA ಅಥವಾ ITP ಸಹಾಯ ತಗೊಂಡೆ ಅಂದ್ರೆ ತೊಂದರೆ ಇಲ್ಲ, ಸಹಾಯ ತಗೊಂಡೆ. ಆದ್ರೆ ನನ್ನ ಅಕೌಂಟ್ ಅನ್ನ ನಾನು ನೋಡ್ತೇನೆ, ನನ್ನ ಲಾಗಿನ್, ನನ್ನ ಪಾಸ್ವರ್ಡ್ ನನ್ನ ಹತ್ರ ಇಟ್ಕೊಳ್ತೇನೆ, ಅದನ್ನ ನಾನು ನೋಡ್ತೇನೆ ಏನಾಗಿದೆ ನನ್ನಲ್ಲಿ. ಹೇಗೆ ಈಗ ನೀವು ಹೇಳಿದ್ರಿ ಗ್ರೀವೆನ್ಸ್ ಹೇಗೆ ಲಾಡ್ಜ್ ಮಾಡಬಹುದು ಈ ಫೈಲಿಂಗ್ ಪೋರ್ಟಲ್ ನಲ್ಲಿ, ಖಂಡಿತ ಮಾಡಬಹುದು. ಅದನ್ನ ನನ್ನ ಕೈಗೆ ನಾನು ತಗೊಂಡಾಗ ಇದರಲ್ಲಿ ಬಹಳಷ್ಟು ನಮ್ಮ ಕಮ್ಯುನಿಕೇಶನ್ ಆಗ್ಲಿ ಅಥವಾ ಬಹಳಷ್ಟು ಈ ಪ್ರಾಬ್ಲಮ್ಸ್ ಆಗ್ಲಿ ಖಂಡಿತ ಇರೋದಿಲ್ಲ. ಸೊ ಇವರ ಕೇಸ್ ಅಲ್ಲಿ ಬಹುಶಃ ನನಗನ್ಸೋದು ಯಾವುದೋ ಒಂದು ಸ್ವಲ್ಪ ತೊಂದರೆ ಆಗಿದೆ ವಿವರ ಸಲ್ಲಿಕೆಯಲ್ಲಿ, ಬಹುಶಃ ಅದನ್ನ ನೋಡಬಹುದು, ತೊಂದರೆ ಇಲ್ಲ. ಅದು ರಿಟರ್ನ್ ಸಬ್ಮಿಟ್ ಮಾಡೋದ್ರಲ್ಲಿ ಎರರ್ ಆಗಿರಬಹುದು ಅಥವಾ ಫಿಗರ್ಸ್ ಅಂಡ್ ಫ್ಯಾಕ್ಟ್ಸ್ ಅಂತ ಏನ್ ಕರಿತೀವಿ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಅಷ್ಟೇ. ಸೊ ಖಂಡಿತ ನೀವು ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟುವಂತಹ ಅಥವಾ ನಿಮ್ಗೆ ಇಲ್ಲದೆ ಇರುವಂತಹ ಆದಾಯಕ್ಕೆ ತೆರಿಗೆ ಕಟ್ಟುವಂತಹ ಪ್ರಮೇಯ ಬರೋದೇ ಇಲ್ಲ ಅನ್ನುವಂತ ಬರಬಾರದು. ಸೊ ಮತ್ತೊಂದು ದೂರವಾಣಿ ಕರೆ ಇದೆ, ಯಾರು ಅಂತ, ವೇದವತಿ ಅಂತ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ವೇದವತಿ ಅವರೇ, ಪ್ರಶ್ನೆ ಕೇಳಿ. ಸರ್, ಇವಾಗ ಒಬ್ರು ನನ್ನ ಸ್ನೇಹಿತರು ಕೇಳಿದ್ರು, ರಿಟೈರ್ಡ್ ಆದ್ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಬಹುದು ಅಂತ. ಈಗ ನಾನು 17ನೇ ಇಸ್ವಿನಲ್ಲಿ ರಿಟೈರ್ಡ್ ಆಗಿದ್ದೀನಿ, ಅಂದ್ರೆ ನನಗೆ ಇನ್ಕಮ್ ಟ್ಯಾಕ್ಸ್ ಬರಲ್ಲ. ಅವ್ರು ಹೇಳ್ದಂಗೆ 30,000 ರೂಪಾಯಿ ಒಳಗೆ ಇರೋದ್ರಿಂದ ಬರ್ತಾ ಇಲ್ಲ. ಆದ್ರೆ ನನ್ ಮೊದ್ಲು ಕಟ್ತಾ ಇದ್ದಿದ್ದು ಆಫೀಸ್ ಮೂಲಕ ಕಟ್ತಾ ಇದ್ವಿ. ಆದ್ರೆ ಇವಾಗ ನನ್ಗೆ ಕಟ್ಟಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಏನ್ ಕಟ್ಟದ್ ಬೇಡ ಮೇಡಮ್, ಬರಲ್ಲ ನಿಮ್ಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು ಅಂದ್ರೆ, ಅವ್ರು ಹೇಳಿದಾರೆ ನೀವು ನಿಲ್ಸಿದಿರಿ ರಿಟರ್ನ್. ಅದೇ ರಿಟರ್ನ್ 30,000 ಅಮ್ಮ ಪೆನ್ಷನ್ ನಿಮ್ಗೆ ಬರ್ತಾ ಇದ್ದಾರೆ.
30,000 ಸೇವಿಂಗ್ಸ್ ಏನಾದ್ರು ಇದೆಯಾ ಇನ್ಶೂರೆನ್ಸ್ ಆಗಲಿ ಪಿ ಎಫ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ತಗೊಂಡಿದೆ ಕಾರ್ ಲೋನ್ ತಗೊಂಡಿದೆ ಅದು ಕಟ್ ಆಗ್ತಾ ಇದೆ ಅಲ್ಲ ಅದು ಸೇವಿಂಗ್ಸ್ ಬರಲ್ಲ ನಿಮಗೆ ಬೇರೆ ಏನಾದ್ರು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಈ ತರದ 80 ಸಿ ಒಳಗೆ ಬರುವಂತದ್ದು ಅದು ಮುಗಿತು ಸರ್ ಸೋ 30,000 ಮೇಲೆ ಇದೆ ಪೆನ್ಷನ್ ಸೇವಿಂಗ್ಸ್ ಏನು ಇಲ್ಲ 30,000 ಒಳಗಡೆ ಇದೆ 28 ಫೈನ್ 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 ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಸೌಮ್ಯಾಚಾರ್ಯರು ಐ ಮೊದಲೇ ಹೇಳಿದಂತೆ ನೀವು ದಯವಿಟ್ಟು ನಿಮ್ಮ ರಿಟರ್ನ್ ನ ಫೈಲ್ ಮಾಡಿ ನಿಮಗೆ ತೆರಿಗೆ ಬರೋದಿಲ್ಲ ಬೇರೆ ಏನು ನೀವು ತೆರಿಗೆ ಕಟ್ಟಬೇಕಾದ ಪ್ರಮೇಯ ಬರೋಲ್ಲ ಯಾಕೆಂದ್ರೆ 2.5 ರಿಂದ 5 ಲಕ್ಷಕ್ಕೆ 5% ಅದ 5% ಆ 5% ಸಹ 87A ರಿಬೇಟ್ ಅಲ್ಲಿ ಕವರ್ ಆಗುತ್ತೆ ನಿಮ್ದು ನೋಡಿದ್ರೆ 12,500 ಅಥವಾ ಆಕ್ಚುಯಲ್ ಟ್ಯಾಕ್ಸ್ ಯಾವುದು ಇದೆಯೋ ಅದರ ಪ್ರಕಾರ ನಿಮಗೆ ವಿನಾಯಿತಿ ಸಿಗುತ್ತೆ ಹಾಗಾಗಿ ನಿಮಗೆ ಟ್ಯಾಕ್ಸ್ ಬರೋದಿಲ್ಲ ಆದರೆ ದಯವಿಟ್ಟು ರಿಟರ್ನ್ ಮಾತ್ರ ಫೈಲ್ ಮಾಡಿ ಸೊ ಒಂದು ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ನೀವು 2.5 ಲಕ್ಷದ ಮೇಲ್ಪಟ್ಟು 5 ಲಕ್ಷದ ಒಳಗಡೆ ಇದ್ರೆ ರಿಟರ್ನ್ ಅನ್ನ ಸಬ್ಮಿಟ್ ಮಾಡುವಂತಹದ್ದು ಉತ್ತಮ ಬಿಕಾಸ್ ಸರ್ಕಾರ ಕೊಟ್ಟಿರುವಂತಹ ರಿಬೇಟ್ ಏನಿದೆ ಅದು 5 ಲಕ್ಷದವರೆಗೆ 87A ಒಳಗೆ ಬರುತ್ತೆ 5 ಲಕ್ಷದ 1 ರೂಪಾಯಿ ಅಂತ ನೀವು ಡಿಕ್ಲೇರ್ ಮಾಡಿದ್ರೆ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಫ್ರಮ್ 2.5 ಲ್ಯಾಕ್ಸ್ ಆನ್ವರ್ಡ್ಸ್ ಅಲ್ಲಿಂದನೇ ನಿಮಗೆ ತೆರಿಗೆ ಬರುತ್ತೆ ಸೊ ಹಾಗಾಗಿ ನೀವು ರಿಟರ್ನ್ ಅನ್ನು ಸಬ್ಮಿಟ್ ಮಾಡೋದ್ರಿಂದ ನೀವು ಕಳ್ಕೊಳ್ಳೋದೇನಿಲ್ಲ ತೆರಿಗೆ ಕಟ್ಟೋದೇನು ಬರಲ್ಲ ಹಾಗಾಗಿ ರಿಟರ್ನ್ ಸಬ್ಮಿಟ್ ಮಾಡಿದ್ರೆ ನೀವು ರಿಲ್ಯಾಕ್ಸ್ ಆಗಿರ್ಬೋದು ಯಾಕಂದ್ರೆ ಸಿಸ್ಟಮ್ ಗೊತ್ತಿರಲ್ಲ ನಿಮ್ಮ ಇನ್ಕಮ್ ಏನು ಅಂತ ಸಿಸ್ಟಮ್ ವಿಲ್ ಜನರೇಟ್ ದ ಮೆಸೇಜ್ ಅಂಡ್ ಸೆಂಡ್ ಯು ದ ಮೇಲ್ ಮೆಸೇಜ್ ನಿಮಗೆ ಕಳಿಸ್ಬಿಡುತ್ತೆ ಅವಾಗ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸೊ ಬೆಟರ್ ಯು ಫೈಲ್ ದ ರಿಟರ್ನ್ ಇನ್ ಟೈಮ್ ಒಂದು ದೂರವಾಣಿ ಕರೆ ಇದೆ ಯಾರು ಅಂತ ನೋಡೋಣ ಹಲೋ ಹಲೋ ಹಾ ನಮಸ್ಕಾರ ನಮ್ಮ ಉದ್ಧಾರಕ್ಕಾಗಿ ನಮ್ಮ ಆಸ್ತಿ ಮಾರಾಟ ಮಾಡಬೇಕಂತ ವಿಚಾರ ಅದ ಆದ್ರೆ ಈ ನಮ್ಮ ಆಸ್ತಿ ನಮ್ಮ ಉದ್ಧಾರಕ್ಕಾಗಿ ಮಾರಾಟ ಮಾಡ್ಬೇಕಂತ ವಿಚಾರ ಆದ್ರೆ ಆ ಅಮೌಂಟ್ ಬಂದು ನಮ್ಮ ಅಕೌಂಟಿಗೆ ಬೀಳ್ತಾರೆ ರಿಜಿಸ್ಟ್ರೇಷನ್ ಟೈಮ್ಗೆ ಎಷ್ಟು ಮಾರಾಟ ಮಾಡಿರಿ ಏನ್ರಿ ಎಷ್ಟು ಮಾರಾಟ ಮಾಡಿರಿ ಮಾರಾಟ ಹಾ ಮಾಡಿದಿರಿ ನಾ ಯಾವ್ದಾದ್ರು ಮಾಡಿಲ್ಲ ಮಾಡ್ಬೇಕಂತ ವಿಚಾರದಾಗ ಇರ್ತೀವಿ ಓಕೆ ಅದಕ್ಕ ಅದು ಎಷ್ಟು ಅದು ಅದೇ ಈಗ ಈಗ ನಾವು ಮಾರಾಟ ಮಾಡ್ಬೇಕಂತೇವ್ ಅವ್ರು ಏನಾದ್ರು ಆಗಿಲ್ಲ ಮಾಡ್ಬೇಕಂತ ವಿಚಾರದ ಆದ್ರೆ ಆ ಅಮೌಂಟ್ ಬಂದ ನಮ್ಮ ಅಕೌಂಟಿಗೆ ಬಿಡ್ತಾರೆ ಹೌದಲ್ರಿ ಆ ಅಮೌಂಟ್ ಬಂದ ನಮ್ಮ ಅಕೌಂಟಿಗೆ ಇಷ್ಟು ಅಮೌಂಟ್ ನಿಮ್ಮಲ್ಲಿ ಬಿತ್ತಲ್ಲ ಟ್ಯಾಕ್ಸ್ ಕಟ್ರಿ ಅಂತ ಅಂದ್ರೆ ನೀವು ನೀವೇನ್ ಜಮೀನ್ ಮಾರ್ಲಿಕ್ ಹೊಂಟೀರಾ ಸೈಟ್ ಮಾರ್ಲಿಕ್ ಹೊಂಟೀರಾ ಹ್ಯಾಂಗೆ ಹೊಲ ಮಾರ್ಲಿಕ್ ಹೊಂಟಿರೇನ ಎಷ್ಟು ಕೋಟಿ ಬರ್ಲಿಕ್ಕದ ಆತ್ರಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಕೇಳಿಸ್ಕೊರಿ ಇದು ಕೃಷಿ ಜಮೀನ್ ಆಗಿರೋದು ಅಂತ ನೀವು ಹೇಳ್ತಾ ಇರೋದ್ರಿಂದ ಅದಕ್ಕೆ ಏನು ಬರೋದಿಲ್ಲ ಅದಕ್ಕೆ ಯಾವುದೇ ತೆರಿಗೆ ಬರೋದಿಲ್ಲ ಸೊ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಹಂಗ ಮಾರದಿ ಹಂಗ ಮಾರಿ ನಿಮ್ಮ ಕಷ್ಟಗಳೇನಿದ್ರೆ ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಸಮಸ್ಯೆ ಇಲ್ಲ ಆದ್ರೆ ಕೃಷಿ ಜಮೀನಿನ ಕನ್ವರ್ಟ್ ಮಾಡಿ ಯಾರೋ ಲ್ಯಾಂಡ್ ಡೆವಲಪರ್ಗೆ ಅಥವಾ ಮತ್ತೊಬ್ಬರಿಗೆ ಮಾರ್ತೀವಿ ಅನ್ನೋದಾದ್ರೆ ಅದಕ್ಕೆ ಟ್ಯಾಕ್ಸ್ ಬರ್ತೈತಿ ಸೊ ಹಂಗ ಆಸ್ ಇಟ್ ಈಸ್ ಸೇಲ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಬರಂಗಿಲ್ಲ ಸೊ ಸಮಾಧಾನ ಆತ್ರೇನ್ರಿ ಉತ್ತರ ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗೆ ಈ ತರದ ಸಮಸ್ಯೆಗಳು ಈಗ ಬೆಂಗಳೂರು ನಗರದಂತಹ ಒಂದು ಅನೇಕ ನಗರ ಪ್ರದೇಶಗಳು ಬೆಳವಣಿಗೆ ಆಗ್ತಾ ಆಗ್ತಾ ಈ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಬಹಳ ರೇಟ್ ಬಂದು ಮಾರಾಟ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದು ಅವರು ಉತ್ತರ ಕರ್ನಾಟಕದ ಒಂದು ಭಾಗದಿಂದ ಮಾಡಿದ್ದಾರೆ ಆದರೆ ಬೆಂಗಳೂರಿನ ನಗರ ಸುತ್ತಮುತ್ತ ಆಗಿರ್ತಕ್ಕಂಥ ಜಮೀನ್ ರೇಟ್ಗಳನ್ನ ನೋಡಿದಾಗ ಸೊ ಕೋಟಿಗಳ ಲೆಕ್ಕದಲ್ಲಿ ದುಡ್ಡು ಬರುತ್ತೆ ಸೊ ಅಂಥವರು ಅಗ್ರಿಕಲ್ಚರ್ ಲ್ಯಾಂಡೇ ಮಾರಿದ್ರೂ ಕೂಡ ಬೇರೆ ಪರ್ಪಸ್ಗೆ ಮಾರಿದ್ರೆ ಕೂಡ ಅಂಥವ್ರಿಗೆ ಟ್ಯಾಕ್ಸ್ ಬರುತ್ತೆ ಇದು ಎಲ್ಲಿವರೆಗೆ ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತಲೇ ಇರುತ್ತೋ ಆವಾಗ ಅಲ್ಲಿವರೆಗೆ ಅದಕ್ಕೆ ತೆರಿಗೆ ಬರೋದಿಲ್ಲ ಯಾವಾಗ ನೀವು ಅದನ್ನು ಕನ್ವರ್ಟ್ ಮಾಡ್ತಿರೋ ಕನ್ವರ್ಟ್ ಮಾಡಿ ಅದು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗುತ್ತೋ ಆವಾಗ ಖಂಡಿತ ಅಲ್ಲಿ ಕ್ಯಾಪಿಟಲ್ ಗೇನ್ಸ್ ಅಂದರೆ ಬೇರೆ ಪರ್ಪಸ್ಗೆ ಕನ್ವರ್ಟ್ ಅಂತ ಮಾಡಿದಾಗ ಸೊ ಇಟ್ ಅಟ್ರಾಕ್ಟ್ಸ್ ದ ಟ್ಯಾಕ್ಸ್ ಅನ್ನುವಂಥದ್ದು ಭಾಳ ಮುಖ್ಯ ಸೊ ಧನ್ಯವಾದ ನಿಮ್ಮ ಪ್ರಶ್ನೆಗೆ ಹಾಗೆಯೇ ಈ ಸಿ ಪಿ ಸಿಲಿ ಪ್ರೋಸೆಸ್ ಮಾಡುವಂಥ ರಿಟರ್ನ್ಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ ವಿತಿನ್ 24 ಅವರ್ಸ್ ಆರ್ 48 ಅವರ್ಸ್ ನಾವು ಕೊಡ್ತಾ ಇದ್ದೀವಿ ಅಂತ ಹಳೆಯ ಇಶ್ಯೂಸ್ ಏನಾದರೂ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಜುಲೈ 2017 ರಿಟರ್ನ್ ಸಬ್ಮಿಟ್ ಮಾಡಿ ತುಂಬ ಜನ ಇನ್ನೂ ನನಗೆ ರೀಫಂಡ್ ಬಂದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಸೊ ಆ ರಿಟರ್ನ್ ಸ್ಟೇಟಸ್ ಏನಾಗಿದೆ ನಾವು ಒಂದೇ ಒಂದು ರಿಟರ್ನು ಸಹ ಪ್ರಾಸೆಸ್ ಮಾಡದಲೇ ಇಟ್ಕೊಳ್ಳುವಂಥದ್ದು ಸಾಧ್ಯವೇ ಇಲ್ಲ ಸಿಸ್ಟಮ್ ಪ್ರಕಾರ ಯಾಕೆಂದರೆ ನಮ್ಮ ಸಿಸ್ಟಮ್ನಲ್ಲಿ ಪ್ರತಿಯೊಂದು ಯಾವ ರಿಟರ್ನ್ ಬರುತ್ತೋ ಅದು ಖಂಡಿತ ಪ್ರಾಸೆಸ್ ಆಗಲೇಬೇಕು ಆಗದೆ ಬೇರೆ ವಿಧಿ ಇಲ್ಲ ಸೊ ಅದು ನೀವು ಬಹುಶಃ ರಿಫಂಡ್ ಅಂತ ಅಂದ್ಕೊಂಡು ಅದರ ವಿವರಗಳಲ್ಲೇನೋ ತಪ್ಪಾಗಿ ಅದು ಡಿಮ್ಯಾಂಡ್ ಆಗಿರಬಹುದು ಅಥವಾ ರಿಫಂಡ್ ಬಂದಿರಬಹುದು ಹೀಗೆ ಈಗ ಒಂದು ತೊಂದರೆ ಏನು ನೋಡ್ತಾ ಇದ್ದೇವೆ ಅಂತಂದರೆ ECS ಆಗಿರತ್ತೆ ಆದರೆ ಇವರು ಅದನ್ನು ಬ್ಯಾಂಕಿಗೆ ಫೋನ್ ಲಿಂಕ್ ಮಾಡಿರೋಲ್ಲ ಅಥವಾ ಅವರ ಇಮೇಲ್ ID ಕೊಟ್ಟಿರಲ್ಲ
ಹಾಗಾಗಿ ಅವ್ರಿಗೆ ಆ ದುಡ್ಡು ಬಂದಿದೆ ಅಂತಾನು ಗೊತ್ತಾಗಿರೋದು. ಎಷ್ಟೋ ಜನ ದುಡ್ಡು ಬಂದು ಡ್ರಾ ಮಾಡಿ ಖರ್ಚು ಮಾಡ್ಕೊಂಡಿದ್ರು ಅವ್ರಿಗೆ ಗೊತ್ತಿರಲ್ಲ, ನೆಕ್ಸ್ಟ್ ಇಯರ್ ಬಂದಾಗ ನಮ್ಮ ಹತ್ರ ಕೇಳ್ತಾರೆ ರೀಫಂಡ್ ಬಂದಿಲ್ಲ ಸರ್. ನಮ್ಮ ಹತ್ರ ಇದ್ರ ವಿವರ ಪೂರ್ತಿಯಾಗಿದೆ, ಯಾರಾದ್ರೂ ಆ ತರ ಇದ್ರೆ ಅದನ್ನ ನಮ್ಮಲ್ಲಿ ಅದನ್ನ ಕೇಳಿದ್ರೆ, ನಮ್ಮ ಕಾಲ್ ಸೆಂಟರ್ ಇದೆ, ಸಿಪಿಸಿ ಕಾಲ್ ಸೆಂಟರ್ ಇದೆ, ಅಲ್ಲಿ ಕೇಳಿದ್ರೆ ಅದು ತಕ್ಷಣವೇ ಯಾವ ವರ್ಷದ್ದಾದ್ರು ಅದ್ರೂ ಆಗ್ಲಿ, ಸುಮಾರು ಒಂದು ಕಳೆದ ಏಳೆಂಟು ವರ್ಷಗಳಲ್ಲಿ ಯಾವ ವರ್ಷದ್ದೇ ಆಗ್ಲಿ ಅದು ರೀಫಂಡ್ ಯಾವಾಗ ಹೋಗಿ ರೀಫಂಡ್ ಹೋಗಿದೆ ಅನ್ನೋದಾದ್ರೆ ಯಾವಾಗ ರೀಫಂಡ್ ಹೋಗಿದೆ ಅಥವಾ ಪ್ರಾಸೆಸ್ ಆಗಿದ್ರೆ ಅದು ಡಿಮ್ಯಾಂಡ್ ಅಥವಾ ಎನ್ ಡಿ ಎನ್ ಆರ್. ಎನ್ ಡಿ ಎನ್ ಆರ್ ಅಂತಂದ್ರೆ ನೀವು ನಮ್ಗೆ ಕೊಡೋದು ಏನು ಇಲ್ಲ, ನಾವು ನಿಮ್ಮಿಂದ ಪಡ್ಕೊಳ್ಳೋದು ಏನು ಇಲ್ಲ. ನೋ ಡಿಮ್ಯಾಂಡ್ ನೋ ರೀಫಂಡ್. ಸೊ ಅದಾಗ್ಲಿ ಅಥವಾ ರೀಫಂಡ್ ಆಗ್ಲಿ ಅದು ಯಾವತ್ತು ಹೋಗಿದೆ, ಎಲ್ಲಿಗೆ ಹೋಗಿದೆ, ಯಾವ ಬ್ಯಾಂಕ್ ಅಕೌಂಟಿಗೆ ಹೋಗಿದೆ ಅದನ್ನ ನೀವು ಖಂಡಿತ ತಿಳ್ಕೋಬಹುದು. ಆದ್ರೆ ಆ ಪರ್ಸನ್ನೇ ಕಾಲ್ ಮಾಡ್ಬೇಕು, ಅಂದ್ರೆ ಆ ಮನುಷ್ಯನೇ ಕಾಲ್ ಮಾಡ್ಬೇಕು, ಯಾರು ಫೈಲ್ ಮಾಡಿರ್ತಾರೆ ಅವರೇ ಕಾಲ್ ಮಾಡಿದ್ರೆ ನಾವು ಈ ಎಲ್ಲಾ ವಿವರಗಳನ್ನ ಅವ್ರ ಜೊತೆ ಹಂಚ್ಕೊಳ್ತೇವೆ. ಸೊ ಇದು ಫೋನ್ ಮೂಲಕ ತಿಳ್ಕೊಳ್ಬೇಕು ಅನ್ನುವಂತಹವರು ಸಿಪಿಸಿಗೆ ಕರೆ ಮಾಡಿ ಮಾಡಬಹುದು. ಹಾಗೆ ಆನ್ಲೈನ್ ಮೂಲಕ ರೀಫಂಡ್ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಪ್ಯಾನ್ ನಂಬರ್ ಮತ್ತೆ ಡೀಟೇಲ್ಸ್ ಕೊಟ್ರೆ, ಲಾಗಿನ್ ಡೀಟೇಲ್ಸ್ ಕೊಟ್ರೆ ಸ್ಟೇಟಸ್ ಏನಾಗಿದೆ, ಪ್ರೊಸೆಸ್ ಆಗಿದೆಯಾ, ರೀಫಂಡ್ ಆಗಿದೆಯಾ ಅನ್ನುವಂಥದ್ದು ಅಲ್ಲೇ ಡಿಸ್ಪ್ಲೇ ಆಗುತ್ತೆ. ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಇರುವಂಥವ್ರು ಹಂಗೆ ಮಾಡ್ಕೊಳ್ಬಹುದು. ಸೊ ಧನ್ಯವಾದ ಮೇಡಮ್ ನಿಮ್ಮ ಪ್ರಶ್ನೆಗೆ, ಹಾಗೆ ನಿಮ್ಮ ಉತ್ತರಕ್ಕೆ, ಹಾಗೆ ಒಂದು ದೂರವಾಣಿ ಕರೆಯದೆ ಯಾರು ಅಂತ ನೋಡೋಣ. ಹಲೋ, ಮೈಸೂರಿಂದ ಪ್ರವೀಣ್ ಅವರು, ನಮಸ್ಕಾರ ಪ್ರವೀಣ್ ಅವರೇ, ಪ್ರಶ್ನೆ ಕೇಳಿ. ಸರ್ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತ. ಸರ್ ನಾವು ಗವರ್ಮೆಂಟ್ ಎಂಪ್ಲಾಯಿ, ಐದು ಲಕ್ಷದ ಮೇಲ್ಪಟ್ಟು ಸ್ಯಾಲ್ರಿ ಇದೆ. ಓಕೆ, ಅದು 5 ಲಕ್ಷದ ಮೇಲ್ಪಟ್ಟಿರೋದ್ರಿಂದ ಟ್ಯಾಕ್ಸ್ ಬರ್ತಿದೆ. ಓಕೆ, ನಾನೊಬ್ಬ ಎಂಪ್ಲಾಯಿ ಆಗಿರೋದ್ರಿಂದ ದಿನನಿತ್ಯದ ಖರ್ಚು ಆ ಸ್ಯಾಲ್ರಿಲಿ ಆಗ್ತಾ ಇರ್ತದೆ. ಓಕೆ, ಆ ಟ್ಯಾಕ್ಸ್ ಒಳಪಟ್ಟಿದ್ದ ಅಮೌಂಟ್ ನಾನು ಏನೇ ಪರ್ಚೇಸ್ ಮಾಡೋದು ಅಲ್ಲೂ ಜಿ ಎಸ್ ಟಿ ಇದಾಗುತ್ತೆ. ನಾನು ಎರಡೆರಡು ಕಡೆ ಟ್ಯಾಕ್ಸ್ ಕಟ್ಟದಂಗಾಗುತ್ತಲ್ಲ ಸರ್? ಖಂಡಿತ, ಬಹಳ ಒಳ್ಳೆ ಪ್ರಶ್ನೆ. ಶ್ರೀ ಸಾಮಾನ್ಯರು ಎಲ್ಲರೂ, ಅನೇಕ ಜನ ಇಂತಹ ಪ್ರಶ್ನೆಯನ್ನ ಕೇಳ್ಕೋತಾರೆ, ನಾನು ಯಾಕೆ ಎರಡು ಸಲ ಕಟ್ಟಬೇಕು ಅನ್ನುವಂಥದ್ದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಕೇಳಿಸ್ಕೊಳ್ಳಿ. ಪ್ರವೀಣ್ ಅವರೇ, ಇಲ್ಲಿ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟ್ಯಾಕ್ಸೇಷನ್ ಮೇಲೆ ನಾವಿವಾಗ ಹೋಗ್ಬೇಕಾಗತ್ತೆ. ಒಂದು ಏನಂತಂದ್ರೆ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಅಂತ ಅದ್ರ ಬಗ್ಗೆ ನಾವು ಒಂದು ಇದು ಹೇಳ್ತೇವೆ, ಒಂದು ಫಿಲಾಸಫಿ ಹೇಳ್ತೇವೆ. ಅಂದ್ರೆ ಎಲ್ಲಿ ಈಗ ನೀವು ಜಿ ಎಸ್ ಟಿ ಪೇ ಮಾಡೋದು ಎಲ್ಲಾನು ವೇರ್ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಆರ್ ನಾಟ್ ಆನ್ ದ ಸೇಮ್ ಪರ್ಸನ್. ಅಂತಂದ್ರೆ ನಿಮ್ದು ನೀವು ಸಹ ಜಿ ಎಸ್ ಟಿ ಪೇ ಮಾಡ್ತಿರ್ತೀರಾ, ಇನ್ಯಾರೋ ತೆರಿಗೆ ಬಹುಶಃ ತೀರಾ ಕಮ್ಮಿ ದುಡಿತಾ ಇರೋರು, 1 ಲಕ್ಷ ದುಡಿತಾ ಇರೋರು ಅಥವಾ 2 ಲಕ್ಷ ದುಡಿತಾ ಇರೋರು, 50,000 ದುಡಿತಾ ಇರೋರು ಸಹ ಅದೇ ಸರಕನ್ನ ಕೊಂಡ್ಕೋತಾರೆ, ಅದೇ ಜಿ ಎಸ್ ಟಿನ ಪೇ ಮಾಡ್ತಾರೆ. ಆದ್ರೆ ಈ ಆದಾಯ ತೆರಿಗೆ ಅನ್ನೋದು ಏನಂತಂದ್ರೆ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಆರ್ ಆನ್ ದ ಸೇಮ್ ಪರ್ಸನ್. ಅಂತಂದ್ರೆ ನೀವು ಆದಾಯನ ಇಷ್ಟು ಮಟ್ಟಿಗೆ ಗಳಿಸ್ತಾ ಇರೋದ್ರಿಂದ ಅದರ ಮೇಲೆ ತೆರಿಗೆ ಬರುತ್ತೆ ಅಂತ. ಇದ್ರ ಡಬಲ್ ಆಗಿ ಟ್ಯಾಕ್ಸ್ ಆಗ್ತಿದೆ ಅಂತ ಅಲ್ಲ, ಇದು ಸರ್ಕಾರ ತನ್ನ ಆದಾಯಕ್ಕೋಸ್ಕರ ವಿವಿಧ ರೀತಿಯ ತೆರಿಗೆಗಳನ್ನ ಮಾಡಿರುತ್ತೆ. ಸೊ ಅದರಲ್ಲಿ ಆದಾಯ ತೆರಿಗೆನು ಒಂದು. ಆದಾಯ ತೆರಿಗೆ ಇನ್ಫ್ಯಾಕ್ಟ್ ಜಿ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಅಂತ ಅದನ್ನ, ಯಾಕೆ ಅಂತಂದ್ರೆ ಯಾರು ಗಳಿಸ್ತಾ ಇದಾರೋ ಅವ್ರ ಮೇಲೆ ಮಾತ್ರ ಟ್ಯಾಕ್ಸ್ ಬರುತ್ತೆ. ಸೊ ಹಾಗಾಗಿ ನೀವು ಆ ಬ್ರಾಕೆಟ್ ಅಲ್ಲಿ ಇರೋದ್ರಿಂದ ನೀವು ಇನ್ಫ್ಯಾಕ್ಟ್ ನಾನೇನ್ ಹೇಳ್ಬೇಕಂತೀನಿ ಪ್ರವೀಣ್ ಅವರೇ ಅಂತಾರೆ, ನೀವು ಎಷ್ಟೋ ಜನ ಈ ತೆರಿಗೆಯನ್ನ ಕಟ್ಟುವಂತವರ ಒಂದು ಇದಕ್ಕೆ ಬಂದಿದ್ದೀರಿ, ಬ್ರಾಕೆಟ್ಗೆ ಬಂದಿದ್ದೀರಿ, ಅದನ್ನು ಖುಷಿ ಪಡೋ ವಿಚಾರ ಅಂತ ಅಂತ ತಿಳ್ಕೊಬೇಕು ಅಂತ ನಾನ್ ಹೇಳ್ತೇನೆ. ಒಟ್ಟಾರೆ ಹೇಳೋದಾದ್ರೆ ಪ್ರವೀಣ್ ಅವರೇ, ಮುಂದುವರಿಸಿ. ಜೊತೆಗೆ ಇನ್ನೊಂದು ಏನಂತ ಹೇಳ್ಬೇಕಂತಂದ್ರೆ, ನೀವು ಬೇರೆದೆಲ್ಲ ಖರ್ಚು ಮಾಡ್ತೀರಿ ಹೌದು, ಆದ್ರೆ ಅದಕ್ಕೆ ನಾವು ಬೇರೆಯಾಗಿ ನೀವು ಬಿಸ್ನೆಸ್ ಮಾಡ್ತಾ ಇಲ್ದೇ ಇರೋದ್ರಿಂದ ಸ್ಯಾಲ್ರಿಯಿಂದ ನಾವು ಯಾವುದು ಬೇರೆ ಡಿಡಕ್ಷನ್ ಕೊಡಕ್ಕಾಗಲ್ಲ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಒಂದಿದೆ, ಹಾಗಾಗಿ ಅದು ನಿಮಗೆ ಸಿಗತ್ತೆ. ಸೊ ಈ ತೆರಿಗೆ ವ್ಯವಸ್ಥೆ ಏನಿದೆ ಇದು ಸರ್ಕಾರ ಮಾಡಿರುವಂತದ್ದು, ಇದರ ಮೇಲೇನೆ ನಾವು ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ಒಟ್ಟಾರೆ ಪ್ರವೀಣ್ ಅವರೇ, ಸಿಂಪಲ್ ಲಾಜಿಕ್ ಏನಂದ್ರೆ, ಆದಾಯ ತೆರಿಗೆ ಇಟ್ಸ್ ಎ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ಈ ಮೊಬೈಲನ್ನು ನಾನು ಖರೀದಿ ಮಾಡ್ತೀನಿ ಅನ್ನೋದಾದರೆ ಒಬ್ಬ ಗ್ರಾಹಕನಾಗಿ ನಾನು ಇದಕ್ಕೆ ಜಿ ಎಸ್ ಟಿನ ಪಾವತಿ ಮಾಡ್ತೀನಿ. ಅಂದರೆ ನೀವು ನಿಮ್ಮ ವರಮಾನದ ಮೇಲೆ ಕಟ್ಟುವಂತಹ ತೆರಿಗೆ ಎಕ್ಸ್ಕ್ಲೂಸಿವ್ ಆಗಿ ನೀವು ಗಳಿಸುವಂತಹ ವರಮಾನ ಮಾತ್ರ, ಅದನ್ನೇ ನೀವು ಒಬ್ಬ ಗ್ರಾಹಕನಾಗಿ ಕೊಡಬೇಕಾದ್ರೆ ನೀವು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿ ಜಿ ಎಸ್ ಟಿ ಅಥವಾ ವ್ಯಾಟ್ ಸಿಸ್ಟಮ್ ಏನಿತ್ತು ಅದನ್ನು ನೀವು ಕಟ್ಕೊಂಡು ಹೋಗ್ತೀರಿ. ದಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್. 1 ರೂಪಾಯಿ ದುಡಿಯೋನಿಂದ ಹಿಡಿದು 1 ಕೋಟಿ ದುಡಿಯೋನವರೆಗೂ ಕೂಡ ಅದು ಅವನ ಕರ್ತವ್ಯ. ಬಿಕಾಸ್ ಕನ್ಸ್ಯೂಮರ್ ಅದು ಎಂಡ್ ಕನ್ಸ್ಯೂಮರ್ ಅಂತ ಏನು ಕರಿತೀವಿ, ಅವನು ಆ ವಸ್ತುವಿನ ಮೇಲೆ ಬರುವಂತಹ ಜಿ ಎಸ್ ಟಿನ ಕಟ್ಟಬೇಕಾಗತ್ತೆ. ವರಮಾನ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಬಿಲೋ 5 ಲ್ಯಾಕ್ಸ್ ಲಿಮಿಟ್, ನಿಮಗೆ 87 ಇಯರ್ಲಿ ರಿಬೇಟ್ ಇದೆ, 5 ಲಕ್ಷದ ಮೇಲೆ ಹೋಗಿರೋದ್ರಿಂದ ಯು ಆರ್ ಇನ್ ಟ್ಯಾಕ್ಸ್ ಬ್ರಾಕೆಟ್.
ಸೊ ಅದೇ ನೀವು 10 ಲಕ್ಷದ ಮೇಲೆ ಹೋದರೆ ಅಥವಾ 20 ಲಕ್ಷದ ಮೇಲೆ ಹೋದರೆ ನೀವು 20% 30% ಟ್ಯಾಕ್ಸ್ ಬ್ರಾಕೆಟಿಗೆ ಬರ್ತೀರಿ, ಆ ಸ್ಲ್ಯಾಬ್ಗೆ ಬರ್ತೀರಿ. ಹಾಗಾಗಿ ಸೊ ನೀವು ಎರಡು ಕಡೆ ಟ್ಯಾಕ್ಸನ್ನು ಕಟ್ತಾ ಇಲ್ಲ. ಕೈಂಡ್ಲಿ ನೋಟ್, ನೀವು ಎರಡು ಕಡೆ ಟ್ಯಾಕ್ಸನ್ನು ಕಟ್ತಿಲ್ಲ. ಒಬ್ಬ ಗ್ರಾಹಕನಾಗಿ ಹಾಗಾದ್ರೆ ಜಿ ಎಸ್ ಟಿ ಕಟ್ತೀರಾ, ಇಲ್ಲಿ ಒಬ್ಬ ಎಂಪ್ಲಾಯಿ ಆಗಿ ನಿಮಗೆ ವರಮಾನದ ಮೇಲೆ ನೀವು ತೆರಿಗೆಯನ್ನು ಕಟ್ತಾ ಇದ್ದೀರಾ? ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗೆ. ಮುಂದೆ ಮತ್ತೊಂದು ದೂರವಾಣಿ ಕರೆ ಇದೆ, ಯಾರಂತ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ, ಪ್ರಶ್ನೆ ಕೇಳಿ ಸತೀಶ್ ಅವರು. ಸರ್, ಈಗ ನನ್ನ ಅಕೌಂಟ್ ಅಲ್ಲಿ ಒಂದು 400 ಅಮೌಂಟ್ ಇದೆ ಅನ್ಕೊಳ್ಳಿ, ಅದು ನನ್ನ ಅದ್ರ ಮೇಲೆ ಟ್ರಾನ್ಸಾಕ್ಷನ್ ಏನಾದ್ರು ಮುಗಿಸಿದ್ರೆ ಅದಕ್ಕೆ ಏನಾದ್ರು ಟ್ಯಾಕ್ಸ್ ಕಟ್ಟಬೇಕಾ ಸರ್? ಅದ್ರ ಮೇಲೆ ಟ್ರಾನ್ಸಾಕ್ಷನ್ ಅಂದ್ರೆ ಏನು, ವಿಡ್ರಾ ಮಾಡ್ತೀರಾ, ಡೆಪಾಸಿಟ್ ಮಾಡ್ತೀರಾ, FD ಮಾಡ್ತೀರಾ, ಏನು ಇಲ್ಲ ಇಲ್ಲ, ಮಾಮೂಲಿ ಡೆಪಾಸಿಟ್ ಮಾಡ್ತೀನಿ. ಅಂತ ಅಂದ್ರೆ ದುಡ್ಡಿದೆ, ಡ್ರಾ ಮಾಡ್ತೀರಿ, ಖರ್ಚು ಮಾಡ್ತೀರಿ, ಮತ್ತೆ ಡೆಪಾಸಿಟ್ ಮಾಡ್ತೀರಿ, ಈ ತರ ಟ್ರಾನ್ಸಾಕ್ಷನ್? ಹೌದು ಸರ್. ಓಕೆ, ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಟ್ರಾನ್ಸಾಕ್ಷನ್ ಮೇಲೆ ಏನು ಬರುವಂತದ್ದಿಲ್ಲ, ಆದ್ರೆ 1 ಕೋಟಿಗಿಂತ ನೀವು ಹೆಚ್ಚು ಕ್ಯಾಶ್ ವಿಡ್ರಾ ಮಾಡಿದ್ರೆ ಅದರ ಮೇಲೆ ಒಂದು TDS ಇದೆ, ಅದು ಬೇರೆ. ಈ 4.5 ಲಕ್ಷ ಅಂತ ನೀವು ಹೇಳಿದ್ರಿ, ಸೊ ಅದ್ರ ಮೇಲೆ ಅದನ್ನ ನೀವು ವಿಡ್ರಾ ಮಾಡ್ತೀರಾ ಮತ್ತೆ ಕಟ್ತೀರಾ, ಅದರ ಮೇಲೆ ಯಾವ್ದೇ ಟ್ಯಾಕ್ಸ್ ಬರಲ್ಲ. ಆದ್ರೆ ನೀವು ಅದನ್ನ FD ಮಾಡಿದ್ರೆ ಅಥವಾ ಈವನ್ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಇದ್ರು ಸಹ, ಉಳಿತಾಯ ಖಾತೆ ಅಂತ ಏನ್ ಹೇಳ್ತೀವಿ ನಾವು, ಆ ಉಳಿತಾಯ ಖಾತೆಯಲ್ಲಿ ಇದ್ರೂ ಸಹ ಅದು ಸಹ ಒಂದು ಬಡ್ಡಿನ ಅದು ಅರ್ನ್ ಮಾಡ್ತಾ ಇರುತ್ತೆ. ಹಲೋ ಹಲೋ, ದೂರವಾಣಿ ಕಟ್ಟೆ ಕಟ್ಟಾಯ್ತು. ಲೈನ್ ಅಲ್ಲಿ ಇದ್ದೀರಾ? ಓಕೆ, ದೂರವಾಣಿ ಕರೆ ಕಟ್ಟಾಯ್ತು. ಅಂದ್ರೆ ಒಟ್ಟಾರೆ ಟ್ರಾನ್ಸಾಕ್ಷನ್ ಅಂತ ನಿಮ್ಮ 4.5 ಲಕ್ಷ ಮಾತ್ರ ಇದ್ರೆ ತೊಂದರೆ ಇಲ್ಲ, 4.5 ಲಕ್ಷದ ಪಕ್ಕದಲ್ಲಿ ಏನಾದ್ರು ಒಂದು ಸೊನ್ನೆ ಮರ್ತಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. ಎಲ್ಲಿಗೆ ಕ್ಯಾಶ್ ವಿಡ್ರಾ ಮಾಡಲು ಮತ್ತೆ ಜೀವನ್ ಪ್ರಮಾಣ್ ಸರ್ಟಿಫಿಕೇಟ್ ತರೋಕೆ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ? ಬ್ಯಾಂಕ್ ಈಗ ನಿಮ್ ಹತ್ರ ಬರುತ್ತೆ. ನೀನು ಓಕೆ ಅಲ್ವಾ? ಡಾಕ್ಟರ್ ನ ಅಪಾಯಿಂಟ್ಮೆಂಟ್ ತಗೊಳ್ಳ. ಅಪಾಯಿಂಟ್ಮೆಂಟ್ ನಿಮ್ದು ತಗೊಂಡಾಯ್ತು ಬ್ಯಾಂಕ್ ಜೊತೆ. ಬರೀ ಕರೆ ಮಾಡಿ ಅಥವಾ ವೆಬ್ಸೈಟ್ ನಲ್ಲಿ ಲಾಗಿನ್ ಮಾಡಿ ಅಥವಾ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿ ಮತ್ತು PSB ಡೋರ್ ಸ್ಟೆಪ್ ಬ್ಯಾಂಕಿಂಗ್ ನ ಮುಖೇನ ಸರಕಾರಿ ಬ್ಯಾಂಕ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಈಗ ಬ್ಯಾಂಕಿನ ಯಾವುದೇ ಕೆಲಸ ನೀವು ಮಾಡಿ ಆರಾಮ. ಹಾಗೆ ವೀಕ್ಷಕರೇ, ಸಾಮಾನ್ಯವಾಗಿ ಏನ್ರಿ ಟ್ಯಾಕ್ಸ್ ಪೇಯರ್ನ ಯಾರು ರೆಕಗ್ನೈಸ್ ಮಾಡ್ತಾರೆ? ಟ್ಯಾಕ್ಸ್ ಪೇಯರ್ಗೆ ನಿಜವಾಗ್ಲೂ ಸರ್ಕಾರ ಏನಾದರೂ ಮನ್ನಣೆ ಕೊಡುತ್ತಾ, ಏನು ಎತ್ತ ಅಂತ ಕೇಳೋರು ಕೂಡ ಇದ್ದಾರೆ. ಇತ್ತೀಚೆಗೆ ಒಂದು ನನ್ನ ಆತ್ಮೀಯರ ಆಫೀಸ್ಗೆ ಹೋಗಿದ್ದೆ, ಅವರೊಂದು ಸರ್ಟಿಫಿಕೇಟ್ನ ಡಿಸ್ಪ್ಲೇ ಮಾಡಿದರು, ಒಂದು ಫ್ರೇಮ್ ಹಾಕ್ಸಿ. ಏನಂದರೆ ಅವರು ಹೆಚ್ಚಿನ ಆದಾಯ ತೆರಿಗೆಯನ್ನು ಕಟ್ಟಿದ್ದಕ್ಕೆ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅಂತ ಇತ್ತು. ಸೊ ಅದರಲ್ಲಿ ಕೇಳಿದೆ ನಾನೇನು ಅಂತ. ಭಾಳ ಖುಷಿ ಆಗ್ತಿದೆ ಸರ್, ಎಷ್ಟು ವರ್ಷದಿಂದ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಇತ್ತೀಚೆಗೆ ನಮಗೆ ಈ ಅಪ್ರಿಸಿಯೇಷನ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ, ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಅಂತ ಹೇಳಿದರು. ಹಾಗಾಗಿ ಅಪ್ರಿಸಿಯೇಷನ್ ಬಗ್ಗೆ ಏನು ಹೇಳ್ತಾರೆ ಅಂತ ಸೌಮ್ಯ ಆಚಾರ ಅವ್ರನ್ನ ಕೇಳೋಣ. ನೀವು ಹೇಳಿದ್ದು ಬಹಳ ಒಂದು ಉತ್ತಮವಾದ ವಿಚಾರ, ಯಾಕೆಂದರೆ ಪ್ರತಿ ವರ್ಷ ನನ್ನ ಒಬ್ಬ ಬ್ಯಾಂಕರ್ ಫ್ರೆಂಡ್ ಇದ್ದಾರೆ, ಅವರ ತಂದೆಗೆ ಈ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಪಡೆಯೋದು ಎಷ್ಟು ಒಂದು ಖುಷಿ ವಿಚಾರ ಅಂತಂದರೆ, ಪ್ರತಿ ವರ್ಷನೂ ನನಗೆ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಮ್ಮ ತಂದೆ ನೋಡು ಇಲ್ಲಿ ನನ್ನ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಬಂತು ಈ ವರ್ಷ ಅಂತ. ಇದು ನಾವು ಟ್ಯಾಕ್ಸ್ ಪೇಯರ್ಸ್ಗೆ ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಅನುಕೂಲಗಳನ್ನು, ಅಂದರೆ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ಗೆ ಅವರನ್ನು ರೆಕಗ್ನೈಸ್ ಮಾಡಿ ಬರುವಂಥ ಸ್ಕೀಮ್ಸ್ ಸಹ ನಮ್ಮ ಗಮನದಲ್ಲಿದೆ, ಆದಾಯ ತೆರಿಗೆ ಇಲಾಖೆ ಗಮನದಲ್ಲಿದೆ. ಆದರೆ ಸದ್ಯಕ್ಕೆ ಈ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಅನ್ನೋದಿದೆಯಲ್ಲ, ಇದನ್ನು ಬಹಳಷ್ಟು ಕಡೆ ಜನಗಳು ಫ್ರೇಮ್ ಮಾಡಿ ಹಾಕಿಸ್ಕೊಂಡಂಥದ್ದಿದೆ, ಮತ್ತು ಅದರ ಐ ಆಮ್ ಅ ಪ್ರೌಡ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿದ್ದಿದೆ. ಯಾಕೆಂದರೆ ವಿ ಹ್ಯಾವ್ ಸೆಡ್ ಅದರಲ್ಲಿ ಥ್ಯಾಂಕ್ ಯು ಫಾರ್ ದ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಬಿಲ್ಡಿಂಗ್ ದಿಸ್ ಗ್ರೇಟ್ ನೇಷನ್ ಅಂತ. ಈ ದೇಶ ಉದ್ಧಾರ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತಂದರೆ ಅದು ನಿಮ್ಮ ತೆರಿಗೆ ಹಣದಿಂದಲೇ ಸಾಧ್ಯನೇ ಹೊರತು, ನಿಮ್ಮ ಈ ಒಂದು ಪ್ರಯತ್ನದಿಂದನೇ ಸಾಧ್ಯನೇ ಹೊರತು ಬೇರೆ ರೀತಿಯಿಂದ ಸಾಧ್ಯ ಇಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ಈ ಸರ್ಟಿಫಿಕೇಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೊಡ್ತಾ ಇದ್ದೇವೆ. ಅದನ್ನು 4 ಕ್ಯಾಟಗರಿಯಲ್ಲಿ ಕೊಡ್ತಾ ಇವೆ: ಸಿಲ್ವರ್, ಗೋಲ್ಡ್, ಬ್ರಾನ್ಸ್, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಅಂತ 4 ಕ್ಯಾಟಗರಿಯಲ್ಲಿ ಕೊಡ್ತೇವೆ. ಸೊ ಇದು ಪ್ರತಿಯೊಂದು ಸಹ ಪ್ರತಿಯೊಬ್ಬ ತೆರಿಗೆದಾರಿನಿಗೂ ಅದು ಒಂದು ಹೆಮ್ಮೆಯ ವಿಚಾರ ಆಗಲಿ ಅಂತ ನಾನು ಆಶಿಸ್ತೇನೆ. ಖಂಡಿತ, ಬಹಳ ಒಳ್ಳೆಯ ವಿಚಾರ ಇದು. ಯಾಕಂದ್ರೆ ಒಬ್ಬ ತೆರಿಗೆ ಪಾವತಿದಾರನಿಗೆ ಎಸ್ ಐ ಎಮ್ ಎ ಟ್ಯಾಕ್ಸ್ ಅಂದರೆ ಪ್ರೌಡ್ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಕೊಳ್ಬೇಕಾದ್ರೆ ಏನಪ್ಪ ಬರೀ ಐ ಟಿ ರಿಟರ್ನ್ ಸಬ್ಮಿಟ್ ಮಾಡಿದ್ರೆ ಸಾಕಾ, ಅಥವಾ ಏನು ಯಾರು ನಮ್ಗೆ ರೆಕಗ್ನೈಸ್ ಮಾಡಿಲ್ಲ ಅನ್ನುವಂಥವ್ರಿಗೆ ಇದು ಒಂಥರ ಎನರ್ಜಿ ಬೂಸ್ಟರ್ ಥರ ಒಂದು ಹೆಮ್ಮೆಯ ವಿಚಾರ. ಯಾಕೆಂದರೆ ನಾನು ನನ್ನ ಸ್ನೇಹಿತರ ಆಫೀಸ್ನಲ್ಲಿ ನೋಡಿದಾಗ ಭಾಳ ಖುಷಿಯಾಯಿತು, ಅವರ ಹೆಮ್ಮೆಯ ಮಾತುಗಳು ಕೇಳಬೇಕಿತ್ತು. ಹಾಗಾಗಿ
ಎಲ್ಲೋ ಒಂದು ಕಡೆ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಿದ್ದೇನೆ, ಸರ್ಕಾರ ಅದಕ್ಕೆ ಒಂದು ರೆಕಗ್ನೈಸ್ ಮಾಡಿದೆ ಅಥವಾ ಅಪ್ರಿಸಿಯೇಷನ್ ಕೊಟ್ಟಿದೆ ಅನ್ನುವಂಥದ್ದು ಅವರ ಮಾತಿನಲ್ಲಿ ವೇದ್ಯವಾಗ್ತಾ ಇತ್ತು. ಹಾಗಾಗಿ ಇದೆಲ್ಲವೂ ಕೂಡ ತೆರಿಗೆ ಪಾವತಿದಾರರ ಒಂದು ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬನ್ನಿ, ಹಾಗಾದರೆ ಒಂದು ದೂರವಾಣಿ ಕರೆ ಇದೆ. ಸೇತುರಾಮ್ ಅವರು ಹೆಗಡೆ ನಗರದಿಂದ ಮಾಡಿದ್ದಾರೆ. ನಮಸ್ಕಾರ ಸೇತುರಾಮ್ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಸೇತುರಾಮ್ ಅಂತ. ಹಾಂ, ನಾನು ಜುಲೈಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದೀನಿ. ಓಕೆ, ನನಗೆ ರಿಟರ್ನ್ ಇನ್ನೂ ಬಂದಿಲ್ಲ ಸರ್. ರೀಫಂಡ್ ಇತ್ತ? ಸ್ಟೇಟಸ್ ನೋಡಿದೆ, ಸ್ಟೇಟಸ್ ಅಲ್ಲಿ ವೆರಿಫೈಡ್ ಆಗಿದೆ, ಬಟ್ ಇನ್ನೂ ಅಮೌಂಟ್ ರೀಫಂಡ್ ಆಗಿಲ್ಲ. ಖಂಡಿತ, ವೆರಿಫೈಡ್ ಅಂಡ್ ಪ್ರೊಸೆಸ್ಡ್ ಇವೆರಡಕ್ಕೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಅನ್ನೋದನ್ನ ಸೌಮ್ಯಾಚಾರ್ ಅವರು ಹೇಳ್ತಾರೆ. ಖಂಡಿತ, ವೆರಿಫೈಡ್ ಅಂತಂದ್ರೆ ನೀವು ITRV ಅಥವಾ EVC ಮೂಲಕ ವೆರಿಫೈ ಮಾಡಿದೀರಾ ಅಂತ ಕಾಣುತ್ತೆ, ಆದರೆ ನೀವು ಪ್ರೋಸೆಸ್ ಆಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ITRV ಮೂಲಕ ಮಾಡಿದ್ರಾ ಅಥವಾ EVC ಮಾಡಿದ್ರಾ? ITRV ಮೂಲಕ ಮಾಡಿ. ಆಧಾರ್ OTP ನ ಅಥವಾ ಪೋಸ್ಟ್ ಮಾಡಿದ್ರಾ? ಪೋಸ್ಟ್ ಮಾಡಿ, ITRV ಮೂಲಕ ಮಾಡಿದ. ಸೊ ಇದು ಒಂದು, ಇದು ಸೇತುರಾಮ್ ರವರೇ. ಸೊ ITRV ಮಾಡಿದವರದ್ದು ಸ್ವಲ್ಪ ನಿಧಾನವಾಗಿ ಆಗ್ತಿದೆ. ಇವಾಗ ಇನ್ನೇನು ಇನ್ನೊಂದು ಒಂದು ಅಥವಾ ಎರಡು ದಿವಸದಲ್ಲಿ ನಿಮಗೆ ಖಂಡಿತ ಇದು ಬಂದು ತಲುಪಬಹುದು. ಇವಾಗ ಬಂದಿಲ್ಲ ಅಂತಂದ್ರೆ ಇನ್ನು ಮುಂದಿನ ಸರ್ತಿಯಿಂದ ನಿಮ್ಮಿಂದ ನಾವು ಆಧಾರ್ OTPನ ನಿರೀಕ್ಷೆ ಮಾಡ್ತೇವೆ, ಯಾಕೆಂದ್ರೆ ಬಹುಶಃ ಆಧಾರ್ ಇರುತ್ತೆ ನಿಮ್ಮ ಹತ್ರ. ಸೊ ದಯವಿಟ್ಟು ಆ ವಿಧಾನ ನಾವು ಉಪಯೋಗಿಸ್ಕೊಳ್ಳಿ, ಅದರಲ್ಲಿ ತುಂಬಾ ತ್ವರಿತವಾಗಿ ಆಗುತ್ತೆ. ಇದನ್ನು ಸಹ ಮಾಡ್ತಾ ಇದ್ದೇವೆ, ITRV ಸಹ ಮಾಡ್ತಾ ಇದ್ದೇವೆ. ಅದೇ ಮುಂಚೆನೆ ಹೇಳಿದಂತೆ ನಾವು ಒಂದು ಹೊಸ ತಂತ್ರಜ್ಞಾನವನ್ನ ಈ ವರ್ಷ ತರ್ತಾ ಇದ್ವಿ, ಹಾಗಾಗಿ ಪ್ರತಿ ವರ್ಷ ಬಹುಶಃ ಇಷ್ಟೊತ್ತಿಗೆ ನಿಮ್ಗಾಗ್ಲೇ ರಿಫಂಡ್ ಬಂದಿರ್ತಾ ಇತ್ತು. ಆದ್ರೆ ಈ ವರ್ಷ ಮಾತ್ರ ನಿಮ್ಮಂತವ್ರು ಅಂದ್ರೆ ಜುಲೈಯಲ್ಲಿ ಫೈಲ್ ಮಾಡಿದವ್ರಿಗೆ ಇನ್ನೂ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ತಡ ಆಗಿರಬಹುದು, ಅದೊಂದು ಕಾರಣ ಇರಬಹುದು. ಇಲ್ಲಾಂದ್ರೆ ತಾವು ಈ ಫೈಲಿಂಗ್ ಪೋರ್ಟಲ್ ಅಲ್ಲಿ ಇನ್ನೊಂದ್ ಸರ್ತಿ ಇನ್ನೊಂದು ಎರಡು ದಿವಸದಲ್ಲಿ ನೋಡಿ, ಇಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಹತ್ರ ಒಂದು ಇದನ್ನ ಹಾಕಿ, ಏನು ಗ್ರೀವೆನ್ಸ್ ಹಾಕಿ, ಪರವಾಗಿಲ್ಲ. ಧನ್ಯವಾದ ನಿಮ್ಮ ಪ್ರಶ್ನೆಗೆ ಸೀತಾರಾಮ್ ಅವರೇ. ವೀಕ್ಷಕರೇ, ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ, ತುಂಬಾ ಜನದ್ದು ಆಧಾರ್ ಮತ್ತು ಪ್ಯಾನ್ ಅಲ್ಲಿ ಇರುವಂತಹ ಹೆಸರಿರಬಹುದು, ಇನಿಷಿಯಲ್ ಇರಬಹುದು, ಡೇಟ್ ಆಫ್ ಬರ್ತ್ ಇರಬಹುದು, ಮತ್ತೆ ಸ್ಪೆಲ್ಲಿಂಗ್ ಇರಬಹುದು, ಈ ಏನಾದರೂ ಒಂದು ಚೂರು ವ್ಯತ್ಯಾಸ ಇದ್ರೂ ಕೂಡ ಆಧಾರ್ ಲಿಂಕ್ ಆಗಿರಲ್ಲ. ಅಂಥವರು ಆಧಾರ್ ಬೇಸ್ OTP ನೀವು ಕಳಿಸ್ಲಿಕ್ಕಾಗಲ್ಲ. ಆಬ್ವಿಯಸ್ಲಿ EVC ಅಂದರೆ ITRVನ ಪ್ರಿಂಟ್ ತೊಗೊಂಡು CPCಗೆ ಪೋಸ್ಟ್ ಮಾಡ್ತೀರಿ ಅಥವಾ ಸ್ಪೀಡ್ ಪೋಸ್ಟ್ ಮಾಡ್ತೀರಿ. ಆದರೆ ನೀವು ಅಂಟಿಲ್ ಅಂಡ್ ಅನ್ಲೆಸ್ ನೀವು ನಿಮ್ಮ ಆಧಾರ್ ಮಾಹಿತಿಯನ್ನು ಪ್ಯಾನಲ್ಲಿರುವಂತಹ ಮಾಹಿತಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಥವಾ ಆಧಾರಲ್ಲಿ ಕರೆಕ್ಟಾಗಿದೆ ಅಂದರೆ ಪ್ಯಾನಲ್ ಇರುವಂತಹ ಅದು ಚೇಂಜ್ ಮಾಡ್ಕೊಳ್ಳೋವರೆಗೂ ಯು ಆರ್ ನಾಟ್ ಸಪೋಸ್ ಟು ಲಿಂಕ್ ದ ಆಧಾರ್ ವಿತ್ ಪ್ಯಾನ್. ಹಾಗಾಗಿ ಆ ಮಾಹಿತಿಯನ್ನು ಅಕ್ಯುರೇಟ್ ಆಗಿ ಅಥೆಂಟಿಕ್ ಆಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅದು ಬಿಟ್ಟು ನಾವು ಪೋಸ್ಟೇ ಮಾಡ್ತೀನಿ ಅನ್ನೋದಾದರೆ, ಯಾಕಂದರೆ ಈ ಆಧಾರ್ ಬೇಸ್ ಲಿಂಕ್ ಆದಾಗ ಇಮಿಡಿಯೇಟಾಗಿ ಪ್ರೋಸೆಸ್ ಆಗುತ್ತೆ, ಅದು ನಿಮಗೆ ಅನುಕೂಲ ಆಗುತ್ತೆ. ರೀಫಂಡ್ ಇರಲಿ ಅಥವಾ ಡ್ಯೂಸ್ ಇದ್ರೆ ಏನಿದೆ ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು ದೂರವಾಣಿ ಕರೆ ಇದೆ, ಯಾರು ನೋಡೋಣ. ಹಲೋ ಹಲೋ ಸರ್, ನಮಸ್ಕಾರ. ಹಾಂ ನಮಸ್ಕಾರ, ಮಧು ಅವರೇ, ಪ್ರಶ್ನೆ ಕೇಳಿ. ಸರ್, ಅದೇ ಇವಾಗ ITRV ರಿಟರ್ನ್ಸ್ಗೆ ಏನ್ ಸ್ಟೆಪ್ಸ್ ಬೇಕು, ಕೆಲವು ಜನಕ್ಕೆ ಗೊತ್ತೇ ಇಲ್ಲ ITRV ರಿಟರ್ನ್ಸ್ ಫೈಲ್ ಮಾಡಕ್ಕೆ, ಅದನ್ನ ಸ್ವಲ್ಪ ಹೇಳಿದ್ರೆ ಒಳ್ಳೇದು. ಓಕೆ, ಮತ್ತೆ ಈ TDS ಅಂದ್ರೆ ಕೆಲವರು ಗೊತ್ತಿಲ್ಲ, TDS ಅಂದ್ರೆ ಏನು, ಮತ್ತೆ ಈಗ ಕ್ಯಾಪಿಟಲ್ ಗೇನ್ ಅಕೌಂಟ್ ಅಲ್ಲಿ ಯಾವ ತರ ಬರುತ್ತೆ, ಕ್ಯಾಪಿಟಲ್ ಗೇನ್ ಎಷ್ಟು ಪರ್ಸೆಂಟ್ ಬರುತ್ತೆ, ಅದು ಕ್ಯಾಪಿಟಲ್ ಗೇನ್ ಬಂದ್ರೆ SP ನಲ್ಲಿ ಇಟ್ಟರೆ ಒಳ್ಳೇದಾ ಇಲ್ಲ FD ನಲ್ಲಿ ಇಟ್ಟರೆ ಒಳ್ಳೇದಾ, ಓಕೆ, ಮತ್ತೆ ಈ TDS ರೀಫಂಡ್ ಯಾವಾಗ ತಗೋಬೇಕಾಗುತ್ತೆ? ಖಂಡಿತ, ನೀವು ಬಹಳ ಮೂಲ ಪ್ರಶ್ನೆಯನ್ನ ಕೇಳಿದಿರಾ. ಸೊ ಕೆಲವು ಜನಗಳಿಗೆ ಗೊತ್ತಾಗುದಿಲ್ಲ ಸರ್. ಹೌದು, ಅದಕ್ಕೋಸ್ಕರ ಖಂಡಿತ ಇದು ಎಷ್ಟು ನಾಲೆಡ್ಜ್ ಕೊಟ್ಟರು ಕೂಡ ಇನ್ನೂ ಬೇಕಾಗುತ್ತೆ ಜನಕ್ಕೆ ಆ ಮಾಹಿತಿಯನ್ನು ಕೊಡುವಂಥದ್ದು. ಇಲಾಖೆ ನಿರಂತರವಾಗಿ ಇದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಸಂಕ್ಷಿಪ್ತವಾಗಿ ನಿಮ್ಗೆ ಉತ್ತರ ಕೊಡ್ತಾರೆ ಕೇಳಿಸ್ಕೊಳ್ಳಿ, ಉತ್ತರ ಕೊಡ್ತಾರೆ ಕೇಳಿಸ್ಕೊಳ್ಳಿ. ದಯವಿಟ್ಟು TV ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಆದಾಯ ಏನಿರುತ್ತೋ ಅಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಆದಾಯದ ಮೇಲೆ TDS ಅಂತ ಮಾಡಿರ್ತಾರೆ. ಅಂದ್ರೆ ಸರ್ಕಾರ ಒಂದು ಒಂದೊಂದು ರೀತಿಯ ಇನ್ಕಮ್ಗೆ ಒಂದೊಂದು ಪರ್ಸೆಂಟೇಜ್ ಆಫ್ TDS ಅಂತ ಇಟ್ಟಿದೆ. ಈಗ ಸ್ಯಾಲರಿ ಆಗಿರಬಹುದು ಅಥವಾ ಯಾವುದೋ ಒಂದು ಕಾಂಟ್ರಾಕ್ಟ್ ಆಗಿರಬಹುದು ಅಥವಾ ರೆಂಟ್ ಅಂದ್ರೆ ಬಾಡಿಗೆ ಆಗಿರಬಹುದು, ಇದೆಲ್ಲದರ ಮೇಲೆ ಒಂದೊಂದು ಪರ್ಸೆಂಟೇಜ್ ಇಟ್ಟಿದೆ ಸರ್ಕಾರ. ಈ ವರ್ಷ ಇನ್ಫ್ಯಾಕ್ಟ್ ಕೋವಿಡ್ ಇರೋದ್ರಿಂದ ಅದು ಕಡಿಮೆ ಸಹ ಮಾಡಿದ್ದಾರೆ, ಈ ಮುಂದಿನ ರೆಡ್ಯೂಸ್ ಆಗಿದೆ. ಸೊ ಆ ಪರ್ಸೆಂಟೇಜ್ ಅಲ್ಲಿ ನಿಮಗೆ TDS ಅನ್ನೋದು ಡಿಡಕ್ಟ್ ಆಗುತ್ತೆ, ಮೂಲದಲ್ಲೇ ಕಡಿತವಾಗುತ್ತೆ. ಅದು ಕಡಿತ ಆದಮೇಲೆ 26AS ಅಂತ ಒಂದು ನಿಮ್ಮ ಇ ಫೈಲಿಂಗ್ ಪೋರ್ಟಲ್ ಅಲ್ಲಿ, ಮೊದಲಿಗೆ ಅದಕ್ಕಿಂತ ಮೊದಲು ಹೇಳೋದಕ್ಕೆ ಏನು ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ಇ ಫೈಲಿಂಗ್ ಪೋರ್ಟಲ್ ಅಂತ ಒಂದಿದೆ. ಅದು ಹೇಗೆ ಅಂದ್ರೆ ಅದು ನಿಮ್ಮ ಒಂದು ಲಾಕರ್ ರೀತಿ, ಆ ಲಾಕರ್ ನಲ್ಲಿ ನಿಮ್ಮ ಆದಾಯ ತೆರಿಗೆ ಸಂಬಂಧಿತವಾದ ಪ್ರತಿಯೊಂದು ವಿವರನು ನೀವು ಪಡ್ಕೋಬಹುದು, ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಇ ಫೈಲಿಂಗ್.
ಸೊ ಅಂದ್ರೆ ಒಂದು www.incometaxindiafiling.gov.in ಅನ್ನುವಂತ ವೆಬ್ಸೈಟ್ಗೆ ಹೋಗಿ ನಿಮ್ಮ ಪ್ಯಾನ್ ನಂಬರ್ ಅನ್ನು ಕೊಟ್ಟರೆ ನೀವು ಅಲ್ಲಿ ಲಾಗಿನ್ ಮಾಡಿ ಡೀಟೇಲ್ ಅನ್ನು ನೋಡ್ಕೋಬಹುದು. ಸೊ ಧನ್ಯವಾದ ನಿಮ್ಮ ಪ್ರಶ್ನೆಗೆ ಮೇಡಮ್. ಅವರ ಪ್ರಶ್ನೆಗೆ ಅನುಸರಣೆ ಅಂದ್ರೆ ಪ್ಯಾರಲಲ್ ಆಗಿ ಇನ್ನೊಂದು ಕ್ವಶನ್, ಈ ಲಾಕ್ಡೌನ್ ಟೈಮಲ್ಲಿ ಎಷ್ಟೋ ಜನ ಬಾಡಿಗೆಯನ್ನು ನಂಬಿಕೊಂಡಂಥವ್ರಿಗೆ ಬಾಡಿಗೆ ಬರಲಿಲ್ಲ, ಅಂಥವ್ರು ಈ ಸಲ ಹೇಗಪ್ಪ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಂಥದ್ದು ಅನ್ನುವಂಥದ್ದು ಸುಮಾರು ಜನ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ನಿಮ್ಮ ಈ ವರ್ಷದ ಬಾಡಿಗೆ, ಹೋದ ವರ್ಷದ ಬಾಡಿಗೆಯನ್ನು ನಾವು ನಿಯಮಿತ ಮಾಡಿ ಈ ವರ್ಷದ ನಿಮಗೆ ಟ್ಯಾಕ್ಸ್ ಕಟ್ಟಿಸೋದಿಲ್ಲ. ನೀವು ನಿಮ್ಮ ವಿವರಗಳಲ್ಲಿ ಅದು ವೇಕೆನ್ಸಿ ಇರಬಹುದು ಅಥವಾ ಅನ್ರಿಯಲೈಸ್ಡ್ ರೆಂಟ್ ಇರಬಹುದು, ಅದನ್ನು ಎಲ್ಲ ಸರಿಯಾಗಿ ಡಿಕ್ಲೇರ್ ಮಾಡಿ ಅದು ನೀವು ಏನು ಬರುತ್ತೆ ಈಗ ಆ ರೆಂಟ್ ಇದು ಡಿ ಡಿ ಎಸ್ ಡಿಡಕ್ಷನ್ನಲ್ಲೂ ಸಹ ಅದನ್ನು ಕಡಿಮೆ ಮಾಡಿದ್ದಾರೆ. 0.75% ಮಾಡಿದರೆ ಎಷ್ಟೋ ಕಡೆಗೆ, ಇನ್ನು 10% ಇರೋ ಕಡೆ ಇನ್ನೊಂದು ಇದಾಗಿದೆ. ಸೊ 7.5 ಆಗಿದೆ. ಈ ರೀತಿ ಎಷ್ಟೋ ಒಂದು ಟಿ ಡಿ ಎಸ್ಗಳಲ್ಲಿ ಕಡಿಮೆ ಆಗಿದೆ. ಸೊ ಅಲ್ಲೇ ನಿಮಗೆ ಮೂಲದಲ್ಲಿ ಕಡಿಮೆ ಇದಾಗುತ್ತೆ. ಎಲ್ಲೆಲ್ಲಿ ನಿಮ್ಮದು ಖಾಲಿ ಇದ್ದಿದೆಯೋ, ಬಾಡಿಗೆದಾರರದ ಮನೆಗಳು ಖಾಲಿ ಇದೆಯೋ, ಅದರ ವಿವರಗಳನ್ನು ನೀವು ಸರಿಯಾಗಿ ಸಲ್ಲಿಸಿದರೆ ಬಹುಶಃ ನಿಮಗೆ ಅಲ್ಲಿ ಏನು ಎಕ್ಸ್ಟ್ರಾ ಟ್ಯಾಕ್ಸ್ ಬರೋದಿಲ್ಲ. ಅದರಿಂದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ಒಂದು ವಿಚಾರವನ್ನು ಗಮನಿಸ್ಕೊಳ್ಳಿ. ಈಗ ನಾವು ಸಬ್ಮಿಟ್ ಮಾಡ್ತಾ ಇರ್ತಕ್ಕಂಥದ್ದು April 2019 March 2020. ಕೋವಿಡ್ ಸ್ಟಾರ್ಟ್ ಆಗಿದ್ದು March 21 ಲಾಕ್ಡೌನ್ ಶುರುವಾಯಿತು. ಈಗ ನೀವು ಕೇಳುವಂತಹ ಯಾವುದೇ ಬಾಡಿಗೆಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಇನ್ಕಮ್ಗೆ ಸಂಬಂಧಪಟ್ಟ ಹಾಗೆ ಏನೇ ಮಾಹಿತಿ ಇದ್ರು, ಸೊ ದಟ್ ಈಸ್ ಬಿಲಾಂಗ್ಸ್ ಟು 2020-21. ನೆಕ್ಸ್ಟ್ ಇಯರ್ ರಿಟರ್ನ್ ಸಬ್ಮಿಟ್ ಮಾಡುವಾಗ ನಿಮಗೆ ನಿಜವಾಗ್ಲೂ ಇನ್ಕಮ್ ಬಂದಿಲ್ಲ, ಬಾಡಿಗೆ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಅದನ್ನು ತೋರಿಸ್ಕೊಳ್ಳುವಂಥ ಇಲ್ಲದೇ ಇರುವಂತಹ ಇನ್ಕಮ್ಗೆ ಟ್ಯಾಕ್ಸ್ ಕಟ್ಟುವಂತಹ ಪ್ರಮೇಯ ಇಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಆತಂಕ ಪಡೋದು ಬೇಡ. ಒಟ್ಟಾರೆ ಆದಾಯ ತೆರಿಗೆ ಎನ್ನುವಂತಹದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿ, ನಮಗೆ ನಿಜವಾಗ್ಲೂ ಆದಾಯ ಇದ್ರೆ ನಾವು ವಿತಿನ್ ಡ್ಯೂ ಡೇಟ್ ರಿಟರ್ನ್ ಅನ್ನು ಸಬ್ಮಿಟ್ ಮಾಡಬೇಕು. CPC ಸೆಂಟ್ರಲೈಸ್ಡ್ ಪ್ರೊಸೆಸಿಂಗ್ ಸೆಂಟರ್ ಮೂಲಕ ವಿತಿನ್ ದಿ 24 hours ಅಥವಾ 48 hours ಒಳಗಡೆ ಪ್ರೊಸೆಸ್ ಮಾಡಿ ನಾವು ನಿಮ್ಗೆ ರೀಫಂಡ್ ಕೊಡ್ತೀವಿ ಅನ್ನುವಂಥದ್ದು ಇಲಾಖೆ ಬಹಳ ನಿಖರವಾಗಿ, ಮತ್ತು ಆಲ್ರೆಡಿ ಅದು ಶುರು ಆಗೋಗಿದೆ, ತುಂಬ ಜನಕ್ಕೆ ರೀಫಂಡ್ ಬಂದುಬಿಟ್ಟಿದೆ. ಹಾಗಾಗಿ ನೀವು ಕೂಡ ಇದುವರೆಗೂ ಆದಾಯ ತೆರಿಗೆ ರಿಟರ್ನ್ ಅನ್ನು ಸಬ್ಮಿಟ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಂತಹ ಆದಾಯ ತೆರಿಗೆಯ ಹೆಚ್ಚುವರಿ ಆಯುಕ್ತರಾದಂತಹ ಸೌಮ್ಯಾಚಾರ್ಯ ಅವರಿಗೆ, ತಮ್ಮೆಲ್ಲರ ಪರವಾಗಿ ಹಾಗೂ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಅನಂತ ಧನ್ಯವಾದ ಸಲ್ಲಿಸೋಣ. ನಮಸ್ಕಾರ.